Light! Camera! Ready? Ready. Clapping! Start sound. Rolling! ದ್ವಾರಕೀಶ್ ಚಿತ್ರ ಪ್ರೊಡಕ್ಷನ್ ನಂಬರ್ 36 36ನೇ ಕಾಣಿಕೆ ಕ್ಲಾಪ್ ಆಕ್ಷನ್. ನಾಗರಾಜ್ ಎಸ್ ಸರ್. ಥಾಮಸ್ ಎಸ್ ಸರ್. ಮುರಳಿ ಎಸ್ ಸರ್. ರವಿಶಂಕರ್ ಎಸ್ ಸರ್. ಕೃಷ್ಣ ಎಸ್ ಸರ್. ಯಾರು ಕೃಷ್ಣನ್ ಪ್ರಾಕ್ಸಿ ಹೇಳಿದ್ದು? ಯಾರದು ಕೃಷ್ಣನ್ ಪ್ರಾಕ್ಸಿ ಹೇಳಿದ್ದು? ಐ ಸಿ. ನಾನ್ ದಿನ ನಿನ್ನ ನೋಡ್ತಾ ಇದ್ದೀನಿ, ನೀನ್ ಕೃಷ್ಣನ್ ಪ್ರಾಕ್ಸಿ ಹೇಳ್ತೀಯ. ಎಲ್ಲಿದ್ದಾನೆ ಕೃಷ್ಣ? ವೇರ್ ಇಸ್ ಕೃಷ್ಣ? ಐ ಸೆಟ್ ವೇರ್ ಇಸ್ ಕೃಷ್ಣ? ಆಡುವೆನು ನಿಮಗಾಗಿ, ಆಡುವೆನು ನಿಮಗಾಗಿ, ಕುಣಿದಾಡುವೆನು ನಿಮಗಾಗಿ. ಬಿಸಿಲೋ ಇಲ್ಲ ನೆರಳು, ಮಳೆಯೋ ಇಲ್ಲ ಸಿಡಿದೋ, ಅನುದಿನ ಜೊತೆಯಲ್ಲಿ ನೀವಿರಲು, ಮನಸ್ಸಿಗೆ ಹುರುಪನು ತಂದಿರಲು. ಆಡುವೆನು ನಿಮಗಾಗಿ, ಕುಣಿದಾಡುವೆನು ನಿಮಗಾಗಿ. ತಗಿತ
ಈ ನಾಡು ಬಲು ಸೊಗಸಾಗಿದೆ, ಈ ನಮ್ಮ ನುಡಿ ಸವಿಯಾಗಿದೆ, ಈ ನಾಡು ಬಲು ಸೊಗಸಾಗಿದೆ, ಈ ನಮ್ಮ ನುಡಿ ಸವಿಯಾಗಿದೆ. ಕದೆಗಡಲಿ ಹೂವು ನಗುತ್ತಲಿದೆ, ಕಮರಗಡೂಗಿದೆ ಹಾಡುತ್ತಿದೆ, ಹಾಡೆಲ್ಲ ಶ್ರೀಗಂಧದಿಂದ ಕಂಪನ್ನು ಚೆಲ್ಲಾಡಿ ನಲಿದಿದೆ, ಮಣ್ಣೆಲ್ಲ ಬಂಗಾರವಾಗಿ ಶ್ರೀದೇವಿ ಹಾಡುತ್ತ ಕುಣಿದಿದೆ. ಕನ್ನಡದ ಈ ನೆಲವು ಕರ್ನಾಟಕ, ಕನ್ನಡದ ಈ ನೆಲವು ಎಂದು ಚಂದ ಎಂದು ನಾನು ಹಾಡುವೆನು ನಿಮಗಾಗಿ, ಕುಣಿದಾಡುವೆನು ನಿಮಗಾಗಿ. ಧಾಗಿತ ಧಾಗಿನ ಧಾತಿತ ಧಾಗಿನ ಧಾತಿತ ಧಾಗಿತ ಧಾಗಿನ ಧಾತಿತ ಧಾಗಿನ ಧಾತಿತ ಧಾ ಈ ನಾಟ್ಯ ನನ ಬದುಕಾಗಿದೆ, ಈ ಗೆಜ್ಜೆದ ನೀವು ಉಸಿರಾಗಿದೆ, ಈ ನಾಟ್ಯ ನನ ಬದುಕಾಗಿದೆ, ಈ ಗೆಜ್ಜೆದ ನೀವು ಉಸಿರಾಗಿದೆ. ಕೋಗಿಲೆಯೂ ಹಾಡಿ ನದಿವಂತೆ, ಅಬಿರುಗಳು ಕೂಗಿ ಕುಣಿವಂತೆ, ಬಾಳೆಲ್ಲ ಆನಂದದಿಂದ ನಿಮ್ಮಲ್ಲಿ ಒಂದಾಗಿ ನಲಿಯುವೆ, ಆ ಬಾಲು ಈ ಭೂಮಿ ಸೇರಿ ಒಂದಾಗಿ ಹೋದಂತೆ ಕುಣಿಯುವೆ. ಮೈ ಮನವ ತಿರದಿರಿಗಿದೈ ಮರೆಸುವೆನು, ತಿರದಿರಿಗಿದೈ ಮೈ ಮನವ ಮರೆಸುವೆನು, ಕಾಣದಂತಹ ಋಷ ತಂದು ಆಡುವೆನು ನಿಮಗಾಗಿ, ಕುಣಿದಾಡುವೆನು ನಿಮಗಾಗಿ. ಬಿಸಿಲು ಇಲ್ಲ ನೆರಡು, ಮಡೆಯೂ ಇಲ್ಲ ಸಿಡಿದು, ಅನುದಿನ ಜೊತೆಯಲಿ ನೀರಿರಲು, ಮನಸ್ಸಿಗೆ ಹುರುಪನು ತಂದಿರಲು. ಚಂದಾಗೆ ಕುಣಿತೀಯ ಮಗನೆ, ಕೃಷ್ಣ ಪರಮಾತ್ಮನ ಕೊಳಲು ಕೇಳಕ್ಕೆ ದನಗಳು ಬತ್ತಿದ್ವಂತೆ, ನಿನ್ನ ಕುಣಿತ ನೋಡಕ್ಕೆ ಕುರಿಗಳ ಮಂದೇನೇ ಬಂದೈತೆ. ಇಷ್ಟ ದಿನ ನೋಡಿದ್ದಿಲ್ಲ, ಇವತ್ತೇ ನೋಡಿದ್ದು. ನನ್ ಡ್ಯಾನ್ಸ್ ಕಂಡ್ರೆ ನಿನ್ ಕುರಿಗಳಿಗೆ ಎಷ್ಟ್ ಇಷ್ಟ ಅಂತ. ನಿಮ್ಮಪ್ಪನ ಜಾಗ ಅನ್ಕೊಂಡೆಯಲ್ಲ, ದಿನ ಬಂದು ಕುಣಿಯಾಕೆ ಎರಡು ಬುಟ್ಟೆ ಅಂದ್ರೆ ಈ ಕುಣಿಯೋ ಕೈ ಕಾಲುಗಳು ಲಟ ಲಟ ಅಂತ ಮುರಿದೋಯ್ತವೆ. ಇಲ್ಲಿ ಸುಮ್ಕೆ ಕುಣಿದ್ರೆ ಆಗಕ್ಕಿಲ್ಲ, ಸುಂಕ ಕೊಟ್ಟು ಕುಣಿಬೇಕು. ಎಷ್ಟು? ನೂರು ಇನ್ನೂರು, ನಿನ್ ಜೇಬ್ನಾಗ ಎಷ್ಟೈತೋ ಅಷ್ಟು. ಅಷ್ಟೊಂದು ಕೊಡ್ಬೇಕಾ? ಮತ್ತೆ ಕೊಡ್ತೀನಿ, ಹುಡುಕಿ ಹುಡುಕಿ ಕೊಡ್ತೀನಿ. ಇಲ್ವಲ್ಲಣ್ಣ ಅಂದ್ರೆ ಕೊಡ್ತೀನಿ, ಈಗಲೂ ಕೊಡ್ತೀನಿ.
ಇದು ಸಾಕಾ ಇಲ್ಲ ಇನ್ನು ಬೇಕಾ? ಇವನ್ನೇನ್ ಬರೀ ಸೊಂಟ ಕುಂಸ ಡ್ಯಾನ್ಸರ್ ಅನ್ಕೊಂಡಿದ್ಯಾ? ಸೊಂಟ ಮುರಿಯೋ ಫೈಟರ್ ಕೂಡ, ಕಾಲು ಗೆಜ್ಜೆ ಕುಣಿಯೋ ಟಾಳ ಇವೆರಡಿದ್ರೆ ಎಲ್ಲು ಬೇಕಾದ್ರೂ ಕುಣಿತಾನೆ ಕೃಷ್ಣ. ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ. ಛೇ, ರಾಮಶತಕ ಬರ್ದಿದ್ರೆ ಪುಣ್ಯನಾರು ಬರ್ತಿತ್ತೋ ಏನೋ. ತನೇನ ತನೇನ ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, 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 ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು. ಬಂದ್ಯಾಪ ಬಾ, ನಿನಗ್ ಪ್ರಾಕ್ಸಿ ಹೇಳಿದಕ್ಕೆ ನನಗೆ ಶಿಕ್ಷೆ. ಬರ್ದು ಬರ್ದು, ಬಲಗೈಯಿಂದ ಊಟ ಮಾಡಕ್ ಆಗ್ತಾ ಇಲ್ಲ, ಎಡಗೈಯಿಂದ. ಸ್ನೇಹ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇದ್ದೇ ಇರತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಹಾ, ನೀನ್ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ತಾನೆ ಇರು, ನಾನು ಇಲ್ಲಿ ಕೈ ನೋಸ್ಕೊಂಡು ಬರಿತಾನೆ ಇರ್ತೀನಿ. ತಗೋ ಇದಾನ ಬರಿ 2000 ಸರಿ. ಯಾಕೋ ಬಡ್ಡಿನ? ನಾಳೆ ಮತ್ತೆ ಹೇಳ್ಬೇಕಲ್ಲ ಪ್ರಾಕ್ಸಿ, ಅದಕ್ಕೂ ಸೇರಿಸಿ. ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ, ಐ ವಿಲ್ ನೆವರ್ ಗಿವ್ ಪ್ರಾಕ್ಸಿ ಟು ಕೃಷ್ಣ. ಮ್ಯಾನೇಜರ್, ಏನ್ರಿ ಇದು ಗಲಾಟೆ? ಗಲಾಟೆ ಮಾಡಿದವರು ನಾವಲ್ಲ, ಮ್ಯಾನೇಜರು. ಅವ್ರ ಮಗ ಚಂದು ನಮ್ಮ ಮೇಸ್ತ್ರಿ ಮಗಳ ಪ್ರೀತಿಸ್ತಾ ಇದ್ದಾನೆ. ಆ ಹುಡುಗಿಗೆ 3 ಮದುವೆ ಮಾಡಿಸಿ ಅಂದ್ರೆ ಮಾಡಿಸೋಕೆ ಆಗೋದಿಲ್ಲ ಅಂತಿದ್ದಾರೆ. ನಮಗ್ ನ್ಯಾಯ ಬೇಕು. ಅದು ಅದು ಅವರಿಬ್ರು ಕಾಲೇಜಿನ ಜೊತೆಗೆ ಓದ್ತಿದ್ದಾರೆ, ಹಾಗಾಗಿ ಮಾತಾಡ್ತಾರೆ. ಅದಕ್ಕೆ ಪ್ರೇಮ ಪ್ರೀತಿ ಅಂತ ಕತೆ ಕಟ್ಟಿ ಹೀಗೆ ಗಲಾಟೆ ಮಾಡ್ತಿದ್ದಾರೆ. ನೋಡಿ, ಗಂಡು ಹುಡುಗರು ಯಾವಾಗ್ಲೂ ಹೀಗೇನೆ. ನೀವು ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೋಬೇಕಿತ್ತು. ಶಟ್ ಅಪ್ ಮಿಸ್ಟರ್ ಜಗನ್ನಾಥ್, ಬುದ್ಧಿ ಇಲ್ಲದವರಾಗಿ ನಡ್ಕೋತಿದ್ದೀರ. ಗಂಡಸರ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಹೆಣ್ಣು ಅಬಲೆ ಆಗ್ಬಿಟ್ರೆ ನಮ್ ಇಷ್ಟ ಬಂದಾಗ ಅವಳನ್ನ ಉಪಯೋಗಿಸ್ಕೋಬಹುದು ಅನ್ನೋದು ತುಂಬಾ ತಪ್ಪು. ಇಟ್ಸ್ ಎ ಗ್ರೇಟೆಸ್ಟ್ ಮಿಸ್ಟೇಕ್. ನೀವ್ ಯಾಕಿದ್ರೆ ಮೊದ್ಲು ಹೇಳಿಲ್ಲ? ಆ ಪ್ರಶ್ನೆ ಈಗ ತಾನೇ ಬಂದಿರೋದು. ಓಕೆ, ಆ ಪ್ರಶ್ನೆನ ನಾನು ಬಗೆಹರಿಸ್ತೀನಿ. ಪ್ರೀತಿ ಪ್ರೇಮ ಅನ್ನೋದು ಪವಿತ್ರವಾದ್ದು. ಅದು ಗುಡಿಸಲಲ್ಲೂ ಇರುತ್ತೆ, ಅರಮನೆಯಲ್ಲೂ ಇರುತ್ತೆ. ಆ ಗುಡಿಸಲು ಅರಮನೆನ ನಾನು ಒಂದು ಮಾಡ್ತೀನಿ ಮಿಸ್ಟರ್ ಜಗನ್ನಾಥ್. ಏನ್ ನೋಡ್ತೀರಾ? ಈ ಹಣ ಮದುವೆ ಪ್ರೆಸೆಂಟೇಷನ್ ಅಲ್ಲ, ಮದುವೆ ನಿಲ್ಸೋದಕ್ಕೆ. ಹೌದು, ಗುಡಿಸಲು ಅರಮನೆ ಯಾವಾಗಲೂ ದೂರನೇ ಇರಬೇಕು. ಆಲ್ವೇಸ್ ಇಟ್ ಮಸ್ಟ್ ಬಿ ಪ್ಯಾರಲಲ್. ಸೋಷಿಯಲಿಸಂ ಅನ್ನೋ ಪದ ಡಿಕ್ಷನರಿಲ್ ಮಾತ್ರ ಇರಬೇಕು. ವಿಷಯ ಎಷ್ಟು ದೂರ ಬೆಳೆದ ಮೇಲೆ ಅದನ್ನು ತಡೆಯೋಕೆ ನನಗೂ ತುಂಬಾ ಕಷ್ಟವಾಗಿದೆ. ಬೆಳೆಯೋಕೆ ಬಿಟ್ಟಿದ್ದು ನಿಮ್ ತಪ್ಪು, ನಮಗೆಲ್ಲ ಅಂತಸ್ತು ಗೌರವ ಇದೆ. ನಿಮ್ಮ ಮಗನ ಒಬ್ಬ ಸಾಮಾನ್ಯ ಕೂಲಿ ಮಾಡೋನ್ ಮಗಳ ಜೊತೆ ಸೇರೋಕೆ ಬಿಟ್ಟಿದ್ದು ತಪ್ಪಲ್ಲ. ಆಫ್ಟರ್ ಆಲ್ ಒಬ್ಬ ಮೇಸ್ತ್ರಿ ನಿಮ್ಮ ಬೀಗ, ವಾಟ್ ಎ ಶೇಮ್. ಸರ್, ಇಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಲುಕ್ ಹಿಯರ್, ಈಗ ಎದುರು ಬಿದ್ದಿರೋರ ಹತ್ರ ಸ್ನೇಹದಿಂದ ಮಾತಾಡ್ತಾ ದಿನ ಕಳೀತಾ ಇರಿ. ಎಷ್ಟು ದಿನ ಅಂತ ಹೀಗೆ ಕಾಲ ಕಳೆಯೋದು? ನಿಮ್ಮ ಮಗ ಸಿಂಗಾಪುರ್ನಲ್ಲಿ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿನ ಹಾಗೆ ಕಳೀರಿ. ಸಿಂಗಾಪುರ್ಗ? ಎಸ್, ನಿಮ್ಮ ಮಗನ ಇವತ್ತೇ ಸಿಂಗಾಪುರ್ ಕಳಿಸ್ಬಿಡಿ. ನನಗಿರೋನು ಒಬ್ನೇ ಮಗ, ಅವನ್ ಬಿಟ್ಟು ನಾನು ಹೇಗಿರ್ಲಿ? ಮಾನವ ಉಳಿಬೇಕು ಅಂತಿದ್ರೆ ಮಗನ್ ಬಿಟ್ಟಿರಲೇಬೇಕು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಪ್ರೀತಿ ಮಮತೆ ಎಲ್ಲ ಮರ್ಯಾದೆ ಉಳಿದ್ಮೇಲೆ ಏನು ಯೋಚನೆ ಮಾಡ್ತಾ ಇದ್ದೀರಿ? ಸೆಂಟಿಮೆಂಟ್ ನೋಡಿದ್ರೆ ಯು ವಿಲ್ ಬಿ ಸೆಂಟ್ ಔಟ್. ಅಂಡರ್ಸ್ಟ್ಯಾಂಡ್? ಡಿಸೈಡ್ ಯುವರ್ ಸೆಲ್ಫ್. ಹೇ ರಾಮ ಕೃಷ್ಣ,
ಬಸವರಾಜು. ಎಸ್ ಸರ್. ಬಂದಿದ್ದೀಯಾ ರಮೇಶ? ಎಸ್ ಸರ್. ನೀನು ಬಂದಿದ್ದೀಯಾ ಸುಮಿತ್ರ? ಎಸ್ ಸರ್. ನೀನು ಬಂದಿದ್ದೀಯಮ್ಮ ರವಿಶಂಕರ? ಎಸ್ ಸರ್. ಓಹೋ ಬಂದಿದೀಯ ಬಂದಿದೀಯ ಕೃಷ್ಣ? ಎಸ್ ಸರ್. ಕೃಷ್ಣ ನೀನು ಬಂದ್ಬಿಟ್ಟಿದ್ಯಪ್ಪ, ಇನ್ಮೇಲೆ ಅಟೆಂಡೆನ್ಸ್ ನೋಡೋದೇ ಬೇಡ. ಮೊನ್ನೆ ದಿವಸ ನಾನು ಪಾಠ ಎಲ್ಲಿ ನಿಲ್ಲಿಸ್ದೆ? ಬೆಲ್ ನೋಡಿದಾಗ ಪಾಠ ನಿಲ್ಲಿಸಿದ್ರಿ. ಅದನ್ನು ಗೊತ್ತಯ್ಯ, ಪಾಠ ಎಲ್ಲಿ ನಿಲ್ಲಿಸ್ದೆ ಅಂದೆ. ನಂಗೊತ್ತು ಸರ್, ಡೆಲ್ಲಿ ಸುಲ್ತಾನ್ರು ಶಿವಾಜಿನ ಜೈಲ್ ಹಾಕಿದ್ರಲ್ಲ ಅಲ್ಲಿಗೆ ನಿಲ್ಲಿಸಿದ್ರಿ. ವೆರಿ ಗುಡ್ ವೆರಿ ಗುಡ್. ಜೈಲಲ್ಲಿ ಸಿಕ್ಕಿಕೊಂಡಂತಹ ಶಿವಾಜಿಗೆ ತಪ್ಪಿಸಿಕೊಳ್ಳಲಾರದಂತಹ ಒಂದು ಸಂದರ್ಭ. ಯಾರಿಗೆ? ನಮ್ಮ ಕೃಷ್ಣನಿಗೆ. ಶಿವಾಜಿಗೆ. ಕರೆಕ್ಟು, ಆದ್ರೆ ತಪ್ಪಿಸ್ಕೋಬೇಕು ಅಂತ ಅಂದುಕೊಂಡ. ಏನು ಮಾಡೋದು, ಹಾಗೆಯೇ ಮನಸ್ಸಿನ ಯೋಚನೆ ಮಾಡ್ದ. ತನ್ನ ಜೈಲಿಗೆ ಹಾಕಿದವ್ರು ಯಾರು? ಪರದೇಶದವರು. ಆದ್ರೆ ಒಳಗಿರತಕ್ಕಂಥ ಆಳುಗಳು ಯಾರು? ನಮ್ಮ ದೇಶದವರೇ. ಅವ್ರ ಹತ್ರ ಮಾತಾಡಿಕೊಂಡು ಅವರ ಸಹಾಯದಿಂದ ತನ್ನಲ್ಲಿರತಕ್ಕಂಥ ಆಯುಧಗಳನ್ನೆಲ್ಲ ಒಂದೊಂದಾಗಿ ಆಚೆ ಕಳಿಸಿಬಿಟ್ಟ. ಇದು ಜೈಲು, ಇದು ಗೇಟು. ಈ ಜೈಲಿನಿಂದ ಮೆತ್ತಗೆ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹಾರ್ತಾ ಹಾರ್ತಾ ಅಲ್ಲಿಂದ ಮತ್ತೊಂದು ಗೇಟ್ ಹತ್ರಕ್ಕೆ ಬಂದು ನಿಧಾನವಾಗಿ ತಪ್ಪಿಸಿಕೊಂಡು ಹೊರಟು ಹೋದ. ಯಾರೋ? ಹೌದು, ನಮ್ಮ ಕೃಷ್ಣ ತಪ್ಪಿಸಿಕೊಂಡು ಹೋದ. ಕೃಷ್ಣ ಕೃಷ್ಣ.
ಮೇಲೆ ಬಂದು ನೋಡ್ಕಂತೇನೆ. ಇವತ್ತು ರೂಮ್ ನಲ್ಲಿ ಇಲ್ಲ, ಅಂದ್ಮೇಲೆ ಇಂಪೋಸಿಷನ್ ಇಲ್ಲ, ಹಾಯಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದಪ್ಪ. We will not allow Krishna to escape. 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 ಮಾಡಿದ್ದುಂಡೋ ಮಹಾರಾಯ ಇಂಪೊಸಿಷನ್ 30,000 ಸಾರಿ. ನೋಡ್ರ ಮಗ, ಹೆಂಗ್ ಎದುರಿಸ್ಬಿಟ್ಟೆ ನಿನ್ನ. ಏನಪ್ಪ ಇದು ಹುಡುಗಾಟ? ನಾನು ಎಷ್ಟು ಹೆದರ್ಕೊಂಬಿಟ್ಟೆ ಗೊತ್ತಾ? ಮತ್ತೆ ಅಪ್ಪ ಅನ್ನೋ ಪ್ರೀತಿನೂ ತೋರಿಸ್ದೆ, ಒಸಿ ಮರ್ವಾದೇನು ಕೊಡದೆ ನನ್ನ ಎದುರುಗುಟ್ಕೊಂಡು ನೋಡ್ಬಿಟ್ಟು ಎದರ್ಕೊಂಡು ಓಡ್ ಬಂದ್ಬಿಟ್ಟಲ್ಲ. ಅಪ್ಪ ನಿನ್ ನೋಡಿದ್ರೆ ಭಯ ಇಲ್ಲ, ನೀ ಕುಡಿಯೋದನ್ನ ನೋಡಿದ್ರೆ ಭಯ. ಯಾಕಪ್ಪ ಹೀಗೆ ಕುಡ್ದು ಕುಡ್ದು ಜೀವ ಹಾಳು ಮಾಡ್ಕೋತೀಯ? ನಾನ್ ಏನ್ ಮಾಡ್ಲಿ ಮಗ, ಕುಡಿಬಾರ್ದು ಕುಡಿಬಾರ್ದು ಅಂತ ದಿನ ಅನ್ಕೊಂತೀನಿ. ಆದ್ರೆ ಒತ್ತು ಮುಳುಗ್ತಿದ್ದಂಗೆ ಮನಸ್ಸು ಚಟಪಟ ಅಂತದೆ, ಹೊಟ್ಟೆ ಪಗ ಪಗ ಅಂತದೆ, ಕೈ ಎದುರುತ್ತದೆ, ಅಲ್ಲಿ ಹಂಗೆ ಕಿರುಳಂತ ಸುತ್ತೈತೆ. ನಂಗೆ ಗೊತ್ತಿಲ್ದಂಗೆ ಕಾಲಂಗೆ ಸಾರ ಅಂಗಡಿ ಕಡೆ ಒಂಡ ಹೋಯ್ತದೆ. ಕೆಲ್ಸ ಮುಗಿಸ್ಕೊಂಡು ನೆಟ್ಟಿಗೆ ಮನೆಗೆ ಬರ್ದೆ ಅಲ್ಲಿ ಇಲ್ಲಿ ಸುತ್ತ ಇದ್ರೆ ಆಗೋದೆ ಹೀಗೆ. ನಾನ್ ಎಷ್ಟೇ ಕುಡಿದ್ರು ನಿನಗೇನ್ ಕಮ್ಮಿ ಮಾಡಿವ್ನಿ? ನೀನ್ ಚಂದಾಗಿರ್ಲಿ ಅಂತ ಬೇಕ್ ಬೇಕಾದಂಗ್ ಪಟ ಬರ ಎಲ್ಲಾ ತಂದ್ಕೊಟ್ಟಿವ್ನಿ. ಇಲ್ಲಿ ನೋಡು ನಿಂಗೋಸ್ಕರ ಎಂತ ತಂದಿವ್ನಿ, ಇದ್ರ ಮ್ಯಾಗೆ ನಿನ್ ಹೆಸರು ಕೂಡ ಬರ್ಸಿವ್ನಿ. ಇನ್ನ ಸರ ಹೆಂಗೆ ಪಳ ಪಳ ಅಂತ ಒಳಿತೈತೆ ನೋಡು. ಅಪ್ಪ ಇದಕ್ಕಿಂತ ನೀ ಕುಡಿಯೋದನ್ ಬಿಟ್ರೆ ಅದೇ ನನ್ಗೆ ಹೆಚ್ಚಿನ ಸಂತೋಷ. ಆಯ್ತು ಕಣವ್ವ, ಇನ್ ಮ್ಯಾಲಿಂದ ನೀನ್ ನಾನೆಗೋ ನಾ ಕುಡಿಯಾಕಿಲ್ಲ. ಇನ್ನೊಂದ್ ಕಿತಾ ಬಾಟ್ಲು ಮುಟ್ಟಿದ್ರೆ ನನ್ ನಾನೆ. ಮಗ ಹೊಸಿ ಉಳ್ಕಂಬಿಟ್ಟದೆ, ಕ್ಯಾಸ್ ಕೊಟ್ಕೊಂಡು ಕಂಡಿದ್ದು, ಇವತ್ತೊಂದ್ ಕಿತಾ ಕುಡಿದ್ ಬಿಡ್ತೀನಿ, ನಾಳೆಯಿಂದ ಖಂಡಿತ ಕುಡಿಯಾಕಿಲ್ಲ. ಬೇಡಪ್ಪ ಅಪ್ಪ, ಬೇಡಪ್ಪ ಅಪ್ಪ, ಬೇಡ. ಮಲಕ್ಕೊಳ್ಳೋ ಹೊತ್ತಿನಲ್ಲಿ ಈ ಗೆಜ್ಜೆ ಶಬ್ದ ಕೇಳಿದ್ರೆ ಹೇಗೆ ನಿದ್ದೆ ಬರುತ್ತೆ? ಲಕ್ಷ್ಮಿ ಟಿವಿ ಆರ್ಸು. ಇರಿ ಅಂದ್ರೆ ಪ್ರೋಗ್ರಾಮ್ ಇರೋದು ಇನ್ನೊಂದ್ 5 ನಿಮಿಷ ಮಾತ್ರ. ತಲೆ ಕೆಡೋದಕ್ಕೆ 1 ನಿಮಿಷ ಸಾಕು. ನಿಮಗೆ ಸ್ವಲ್ಪನೂ ರಸಿಕತೆನೆ ಇಲ್ವಲ್ಲ? ಜೀವನದಲ್ಲಿ ಸಂಗೀತ ಅಂದ್ರೆ ಏನು ಅಂತ ಗೊತ್ತಿಲ್ಲದ ವ್ಯಕ್ತಿ ಕೂಡ ಸಂಗೀತ ಕೇಳಿದ್ರೆ ತಲೆ ತೂಗ್ತಾನೆ, ನಾಟ್ಯ ನೋಡಿದ್ರೆ ಸಂತೋಷ ಪಡ್ತಾನೆ. ನಿಮಗೆ ಸದಾ ಹಣ ಹಣ ಹಣ. ನಿನ್ನ ಡೋಸ್ ನಂಗೆ ಬೇಕಿಲ್ಲ, ನಿದ್ದೆ ಬರ್ತಿದೆ, ಟಿವಿ ಆಫ್ ಮಾಡು. ನೋಡಿ ನಿದ್ದೆ ಯಾವಾಗ ಬೇಕಾದ್ರೂ ಮಾಡಬಹುದು, ಇಂಥ ಒಳ್ಳೆ ಪ್ರೋಗ್ರಾಮ್ ಬರೋದು ತುಂಬಾ ಅಪರೂಪ. ನಿನಗೆ ಅಪರೂಪ, ನನಗೆ ಪ್ರಾಣ ಸಂಕಟ. ಡ್ಯಾಮ್ ಇಟ್
ನಿನ್ನೆ ನೀನ್ ಓಡ್ ಹೋಗಿದ್ ನೋಡಿ ಮತ್ತೆ ಬರೋದೇ ಇಲ್ಲ ಅನ್ಕೊಂಡಿದ್ದೆ. ನನ್ನ ಬಂದು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಮುಂಚೆ ಓಡೇ ಬಿಟ್ಟಿಯಲ್ಲ. ನಾನ್ ಆಡೋ ಜಾಗದಲ್ಲೆಲ್ಲ ಹೂ ಹಾಕ್ತಾ ಇದೆಯಲ್ಲ, ಯಾಕೆ? ಆಡೋ ಕಾಲ್ಗೆ ಮುಳ್ಚುಚ್ಚದೆ ಇರ್ಲಿ ಅಂತ. ನೀನ್ ಯಾರು? ನಿನ್ ಹೆಸರೇನು? ನಿನ್ ಹೆಸರೇನು ಅಂತ ಕೇಳಿದೆ. ಯಾಕಪ್ಪ ಕೂಗ್ದೆ? ಕೆಲಸ ಕೊಟ್ಟಾಯ್ತು ಅಂತ ಕೂಗ್ತಿದ್ರೆ ಎಲ್ಲಿ ಒಣಗಿದೆ ಅದು? ಅದು ನಡಿ ಹೋಗೋಣ. ಸರಿ ನಡಿ. ಮನದಲ್ಲಿ ನಿಂದೆ ಹೊಸ ಭಾವ ಒಂದು ತಂದೆ ರಾಧಾ ರಾಧಾ ನೀ ಬಂದಾಗ ರಾಧಾ ನೀ ಬಂದಾಗ ಈ ಜೀವದಲ್ಲಿ ಸಂತೋಷದಲ್ಲಿ ಹಾರಾಡಿ ತಿಂದು ಬಾಳಲಿ ರಾಧಾ ನಿನ್
ಮುಂಚಂತೆ ಬಂದೆ ಮನದಲ್ಲಿ ನಿಲ್ಲದೆ ಹೊಸ ಭಾವ ಬಂದು ತಂದೆ ಜಾಗ ಬಿಟ್ಟು ಹೋಗೋಕ್ಕಾಗತ್ತ? ಮನ್ಸ್ ಕೇಳಲಿಲ್ಲ, ಬಂದ್ಬಿಟ್ಟೆ. ನಿನ್ನ ಹೆಸರು ರಾಧಾ ತಾನೆ? ನಿನ್ನ ಹೆಸರು ರಾಧನ್ ಕಂಡ ಕೃಷ್ಣ. ನೀನ್ ತುಂಬಾ ಮುದ್ದಾಗಿದ್ಯಾ, ಯಾವಾಗ್ಲೂ ನಿನ್ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಇಲ್ಲಿ ತನಕ ಡ್ಯಾನ್ಸೇ ನನ್ನ ಪ್ರಾಣ ಅನ್ಕೊಂಡಿದ್ದೆ. ನಿನ್ ನೋಡಿದ್ಮೇಲೆ ಡ್ಯಾನ್ಸ್ ಮಾಡೋದನ್ ಬಿಟ್ಟು ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಅನ್ಸತ್ತೆ. ಡ್ಯಾನ್ಸ್ ಬಿಡ್ತೀನಿ ಅಂತ ಹೇಳ್ಬೇಡ, ನೀ ಆಡ್ತಾ ಇರ್ಬೇಕು, ನಾನ್ ನೋಡ್ತಾ ಇರ್ಬೇಕು. ಡ್ಯಾನ್ಸ್ ಅಂದ್ರೆ ನಿನಗಿಷ್ಟನಾ? ಹಾಗಾದ್ರೆ ನೀನ್ ಡ್ಯಾನ್ಸ್ ಮಾಡು, ನಾನ್ ನೋಡ್ತೀನಿ. ನಂಗ್ ಡ್ಯಾನ್ಸ್ ಬರಲ್ವಲ್ಲ. ನೀನ್ ಹೇಗ್ ಆಡಿದ್ರು ಪರವಾಗಿಲ್ಲ, ನನಗಿಷ್ಟವಾಗತ್ತೆ. ಆಡು ರಾಧಾ, ಆಡು. ಆಸೆಗೆ ಮಿತಿ ಇರಬೇಕು ಅಂತಾರೆ, ಆದ್ರೆ ನಾನು ಕೃಷ್ಣನ್ ಮೇಲೆ ಇಟ್ಟಿರೋ ಆಸೆಗೆ ಮಿತಿನೇ ಇಲ್ಲ. ನೋಡಿದ್ಯಾ, ಇದು ನಮ್ಮ ಕೃಷ್ಣನ್ಗೋಸ್ಕರ ಕಟ್ಟಬೇಕು ಅಂತಿರೋ ಫ್ಯಾಕ್ಟ್ರಿ ಮಾಡಲ್ ಹೇಗಿದೆ ನನ್ನ ಪ್ಲಾನ್. ನಾನು ಹೋದ ಸಾರಿ ಜಪಾನ್ಗೆ ಹೋದಾಗ ಅಲ್ಲಿ ನೋಡಿದ ಒಂದು ಫ್ಯಾಕ್ಟ್ರಿ ಮಾಡಲ್. ಇದು ನಮ್ಮ ಕೃಷ್ಣನ್ ಬಂಗ್ಲೆ, ಕಂಪ್ಲೀಟ್ಲಿ ಏರ್ ಕಂಡೀಷನ್ ಹೌಸ್. ಇದು ಅವನಿಗೋಸ್ಕರ ತಂದಿರೋ ಅಮೆರಿಕಾ ಕಾರ್. ಇದು ನಮ್ಮ ಕೃಷ್ಣನ ಫ್ಯಾಕ್ಟ್ರಿ, ಇದು ನಮ್ಮ ಮನೆ. ನಾವಿಲ್ಲಿದ್ಕೊಂಡು ನಮ್ಮ ಕೃಷ್ಣನ ಫ್ಯಾಕ್ಟ್ರಿನ ಅವನ ಸಂಸಾರನ ನೋಡ್ಕೊಂಡು ಹಾಯಾಗಿರ್ಬಹುದು. ಕೃಷ್ಣನ್ ತಂದೆ ಆದ ನಿಮಗೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವನು ಈಡೇರಿಸ್ಬಿಟ್ರೆ ಸಾಕು. ಅದಕ್ಕೆ ತಾನೇ ಅವನ ಎಸ್ಟೇಟ್ ನಲ್ಲಿ ಇಟ್ಟು ಓದಿಸ್ತಾ ಇರೋದು. ಕಾಲೇಜ್ ಮುಗಿತಾ ಇದ್ದ ಹಾಗೆ ಹೈಯರ್ ಎಜುಕೇಶನ್ಗೆ ಅಮೆರಿಕ ಜಪಾನ್ ಅಂತ ದೇಶ ದೇಶಗಳು ಕಳಿಸ್ತಾ ಇರೋದು. ಲಕ್ಷ್ಮಿ, ನಮ್ಮ ಕೃಷ್ಣನ್ನ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ. ದಟ್ ಇಸ್ ಮೈ ಆಂಬಿಷನ್, ದಟ್ಸ್ ಇಟ್. ಕೃಷ್ಣ, ಕ್ಲಾಸ್ ರೂಮ್ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ಅದು ನಾನು ಬಹಳ ಬಿಸಿ ನೋಡ್ತಾ ಇದ್ದೀನಿ ಸರ್. ಅಟೆಂಡೆನ್ಸ್ ತೆಗಿತಿದ್ದ ಹಾಗೆ ಕದ್ದು ಓಡ್ ಹೋಗ್ಬಿಡ್ತಾನೆ. ಕೃಷ್ಣ, ಆ ಚೀಲದಲ್ಲಿ ಏನೇನಿದೆ ತೆಗೆದು ತೋರಿಸು. ಐ ಸೆಡ್ ಟೇಕ್ ಇಟ್ ಔಟ್. ತೆಗಿಯ ಸರ್, ಟೇಪ್ ರೆಕಾರ್ಡ್. ನೀನು ಕ್ಲಾಸ್ ಸರಿಯಾಗಿ ಬರ್ತಿಲ್ಲ ಅಂತ ನಾವೆಲ್ಲರೂ ಸೇರಿ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡಿದೀವಿ. ಕೃಷ್ಣ, if you are really interested in dancing, go to your dance class. Don't spoil our college name. I'm sorry sir. In mail ni niriti nadkonde severe action thobekate. Be careful, go to your class. ಮಗಳು ಹೂವಿನ ಹಾಸಿಗೆ ಮಾಡ್ಕಂತ ಅವಳೆ ಓ ಜನ್ಮದಾಗೆ ಇವಳು ರಾಜಕುಮಾರಿ ಆಗಿರ್ಬೇಕು. ಅಂದ್ರೆ ನಾನು ಮಹಾರಾಜ, ಒಂದೂವರೆ ಬಾಟ್ಲು ಒಳಗಡೆ ಹೋಯ್ತಿದ್ದಂಗೆ ಮಹಾರಾಜ, ಮೂರು ಬಾಟ್ಲು ಒಳಗಡೆ ಹೋದ್ರೆ ಚಕ್ರವರ್ತಿ. ಏನಪ್ಪ ಇದು, ಮಲಗಿ ಹತ್ತು ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಬೆಳಗಾಗ್ಬಿಡ್ತಾ? ನಾನಿಲ್ಲಿ ಚಳಿಲಿ ನಡುಗಿ ಸಾಯ್ತಾ ಇದ್ದೀನಿ, ನೀನು ತಣ್ಣೀರು ಕುಡಿತಾ ಇದೀಯ. ನೋಡು, ನನಗೆ ನಿದ್ದೆ ಬರ್ತಾ ಇದೆ, ಬೇಗ ಲೈಟ್ ಆಫ್ ಮಾಡು. ರಾಧಾ, ರಾಧಾ,
ಕೃಷ್ಣ ಕೃಷ್ಣ ಕೃಷ್ಣ. ಆಹಾ, ನನ್ನ ಮಗಳಿಗೆ ದ್ಯಾವ್ರ ಮ್ಯಾಲೆ ಎಷ್ಟೊಂದು ಭಕ್ತಿ. ಕೃಷ್ಣ ಕೃಷ್ಣ ಅಂತ ಜಪ ಮಾಡ್ಕಂತ ಅವಳೆ. ಅಮ್ಮ ರಾಧಾ, ಆ ದೀಪ ಆರಿಸ್ಬಿಡು ಮಗ. ಏ ಆರಿಸ್ತೀನಿ ತಡಿಯೋ. ಏನಯ್ಯ ಇವನ್ ಗೋಳು, ಆರಿಸ್ತೀನಿ ಆರಿಸ್ತೀನಿ ಅಂತ 6 ಗಂಟೆಯಿಂದ ಅದನ್ನೇ ಹೇಳ್ತಾ ಇದ್ದಾನೆ. ಇನ್ ನನ್ನಿಂದ ತಡಿಯಕ್ಕಾಗಲ್ಲ, ನಾನೇ ಆರಿಸ್ತೀನಿ. ಏನವ್ವ ನೀನು, ನಿದ್ದೆಲಾದ್ರೂ ಚೆನ್ನಾಗಿ ಕುಡ್ದಂಗ್ ಕನಸು ಕಾಣೋವ ಅಂದ್ರೆ ದೀಪ ದೊಡ್ಡದ್ ಮಾಡ್ತೀಯ ಸಣ್ಣದ್ ಮಾಡ್ತೀಯ, ದೊಡ್ಡದ್ ಮಾಡ್ತೀಯ ಸಣ್ಣದ್ ಮಾಡ್ತೀಯ. ಏ ನಡುರಾತ್ರಿ ಅಂತ ಕಣ್ಣ ಮುಚ್ಚಾಲೆ ಆಟನಲ್ಲ, ಇನ್ನಿ ಹೇಗ್ ಲೈಟ್ ಆಗ್ತೀಯ ನಾನು ನೋಡ್ತೀನಿ. ಎಲೆಯ ಅವಳು ನನ್ ದೇಹ ನೋಡಿ ಹೆದರದೆ ಹೋದ್ರು, ನನ್ ಮೀಸೆಗಾದ್ರೂ ಹೆದರ ಬೇಡ. ಯಾರ ರಾಮೆ, ಮಧ್ಯದಲ್ಲಿ ಮಾತಾಡ್ಬೇಡ, ಸಂಬಳ ತಗೊಂಡ್ಮೇಲೆ ಸರಿಯಾಗಿ ಕೆಲಸಕ್ಕೆ ಬರಬಾರ್ದ. ಯಾರ ರಾಮೆ, ಯಾವನೇ ಇವನು, ನಾನ್ ಏನ್ ಕೇಳಿದ್ರು ಯಾಕ ಸ್ವಾಮಿ ಯಾಕ ಸ್ವಾಮಿ ಅಂತಾನೆ. ನಾನ್ ಕೇಳದ್ದು ನಿನ್ ಮಗಳ ರಾಧಾ ಎಲ್ಲಿ ಅಂತ. ಅವಳ ಅವಳು ಕೆಲ್ಸಕ್ಕೆ ಹೋಗವಳೆ. ಓ, ಅವಳನ್ನ ಅಲ್ಲಿ ಕಳಿಸಿ ಇಲ್ಲಿ ಈ ಕೆಲಸ ಶುರು ಹಚ್ಕೊಂಡಿದ್ಯಾ ನರಸಯ್ಯ? ಈಗ ಕುಡ್ದು ಹಾಳಾಗ್ಬೇಡ, ಬೀದಿ ಬೀದಿಲಿ ಜನ ತ ಬೀಳ್ಬೇಡ, ಹುಷಾರು ನಾ ಬರ್ತೀನಿ. ಕುಡಿದೆ ಇರೋ ನನ್ ಮಕ್ಕಳೆಲ್ಲ ಬೀಳಕ್ ಶುರು ಆಗ್ಬಿಟ್ರಲ್ಲಪ್ಪ. ಬೆಟ್ಟ ದಾಟಿ ಬಂದ್ಬಿಡ್ಬೋದು, ಈ ರಂಗನ್ ದಾಟಿ ಒಂದ್ ಇರುವೆ ಕೂಡ ಹೋಗಕ್ ಆಗಕ್ಕಿಲ್ಲ. ಅಲ್ಲಲ್ಲ, ನಂಗೆ ಈಗ ಅರ್ಥವಾಯ್ತು ನಮ್ ತೋಟದಾಗೆ ಸೀಬೆಕಾಯಿ ಬಾಳೆಹಣ್ಣು ಹೆಂಗ್ ಮಾಯವಾಯ್ತದೆ ಅಂತ. ಏಯ್ ಸಮಯ ನೋಡಿ, ಎಸ್ಟೇಟ್ ನಾಗ್ ನುಗ್ಗಿ ಕಳ್ತನ ಮಾಡ್ತೀನಿ. ಕಳ್ಳಿ ನಾನೇನ್ ಕಳ್ಳಿ ಅಲ್ಲ, ನೀ ಹೇಳ್ತಾ ಇರೋದಲ್ಲ ಸುಳ್ಳು. ಹೇಳದ್ ಎರಡು ಬಿಟ್ಟೆ ಅಂದ್ರೆ ನಿಜ ಒಪ್ಕೋತಿಯ? ಹೇಳ ಮ್ಯಾಕೆ, ಹೇಳ ಮ್ಯಾಕೆ. ಸ್ವಾದಾಗೆ ಒಳ್ಳೆ ಹಣ್ಣು ಸಿಕ್ಕೈತೆ, ಎಳೆ ಹಣ್ಣು. ಹಣ್ಣು ಇಲ್ಲ ಹೆಣ್ಣು ಲೈ ರಂಗ, ಇವನ್ ಎಲ್ಲದಕ್ಕೂ ಸೈ. ಬರೀ ಮಾಮೂಲ್ ಕೊಟ್ರೆ ಸಾಲದು, ಡಬ್ಬಲ್ ದುಡ್ಡು ಕೊಟ್ರೆ 1/4 ಆಗೋದು. ಕೊಡ್ತೀನಿ ಕೊಡ್ತೀನಿ, ತಗೋ ತಗೋ ಮಾಲಿರೋ ಜಾಗ ನಮ್ ಗೋಡೋನು.
ಕಿಸಲಿ ಬೇಕಾದ ಸಿನಿಮಾ ನೋಡಿದೀನಿ. ರೌಡಿಗಳು ಬಂದ್ ಹುಡುಗಿನ ಗಲಾಟೆ ಮಾಡಿದಾಗ ಹೀರೋ ಬಂದ್ ಕಾಪಾಡೇ ಕಾಪಾಡ್ತಾನೆ. ಅದೆಲ್ಲ ಸಿನಿಮಾದಲ್ಲಿ ಮಾಮೂಲ್, ನಿಜ ಜೀವನದಲ್ಲ. ಇನ್ನೊಂದ್ಸತಿ ಹೀಗ್ ಬರ್ಬೇಡ. ನೀನ್ ಯಾವ ತರ ಬಾನು, ನಾನು ಆತರ ಬರ್ತೀನಿ. ಆದ್ರೆ ಕೃಷ್ಣ, ನೀನ್ ನೋಡ್ದೆ ನನ್ಗಿರಕ್ಕಾಗಲ್ಲ. ನನಗೂ ಹಾಗೆ ರಾಧ. ನಿನ್ ನೋಡ್ಬೇಕು ನಾಸೆಯಲ್ಲಿ ಕಾಲೇಜಿಗೆ ಚಕ್ರ ಹುಡುಗ್ ಬಂದೆ. ಪ್ರಿನ್ಸಿಪಲ್ ಏನ್ ಮಾಡ್ತಾರೋ ಏನು. ವಾಟ್, ಕೃಷ್ಣ ಮತ್ತೆ ಕ್ಲಾಸ್ ರೂಮ್ ನಿಂದ ತಪ್ಪಿಸ್ಕೊಂಡೋದ? ದಿಸ್ ಇಸ್ ಟೂ ಮಚ್. ಇವತ್ತೆ ಅವ್ನ ಪೇರೆಂಟ್ಸ್ ಅವ್ನ ಬಿಹೇವಿಯರ್ ಬಗ್ಗೆ ಒಂದು ಕಂಪ್ಲೇಂಟ್ ಲೆಟರ್ ಬರೀರಿ. ಡೂ ಇಟ್ ಇಮಿಡಿಯೇಟ್ಲಿ. ನಾನು ಕನ್ನಡ ಮೇಷ್ಟ್ರು, ಕನ್ನಡದಲ್ಲೇ ಬರ್ಬಿಡ್ತೀನಿ. ಹೋಗಿ ಹೋಗಿ. ಅಪ್ಪ, ಅವತ್ತೇನೋ ಹೊತ್ತು ಮುಳುಗೋತು ಕಾಲ್ ಸಾರೆ ಅಂಗಡಿ ಕಡೆ ಇಳಿಯತ್ತೆ ಅಂದೆ, ಇವತ್ತು ಆಗ್ಲೇ ಕುಡಿದು ಬಿದ್ಬಿಟ್ಟಿದ್ಯಾ? ಹ್ಮ್, ಬಾಬಾ ಊಟ ಮಾಡುವಂತೆ. ಅಪ್ಪ ಬಡ್ಸಿದ್ದೀನಿ ಬಾಪ, ಆಮೇಲೆ ಬರೀ ಹೊಟ್ಟೆಲ್ ಮಲ್ಕೊಂಡು ಹೊಟ್ಟೆ ನೋವು ಅಂತ ಹೇಳ್ಬೇಡ. ಅಪ್ಪ ಅಪ್ಪ ಏನಪ್ಪ, ನಾ ಕೂಗ್ತಾನೆ ಇದ್ದೀನಿ, ನಿಮ್ಮ ಮಲ್ಗೆ ಇದೆಯಲ್ಲ. ಅಪ್ಪ ಅಪ್ಪ ನೀನಾ? ಇಲ್ಲಿ ಸುಬ್ಬ ಜೈಲ್ಗೆ ಹೋಗ್ಬೇಕಾದ್ರೆ ಚಿಕ್ಕೋಳಾಗಿದೆ, ಈಗ ರಸ ತುಂಬಿ ನಿಂಬೆಣ್ಣಾದಂಗ ಆಗ್ಬಿಟ್ಟಿದೆಯಲ್ಲ. ಈ ಹುಡುಗಿರು ಯಾವ ವಯಸ್ಸು ಬತ್ತಾರೋ, ಯಾವ ಮುದ್ಗಿರಾತಾರೋ. ಮಾವ ಅಪ್ಪ ಎಲ್ಲಿ? ಅಲ್ವೇ, ಕಟ್ಟಾಪಟ್ಟು 5 ವರ್ಷ ಜೈಲ್ನಾಗಿದ್ ಬಂದ್ ಅನ್ನ ಹೆಂಗಿದ್ಯಾ ಮಾವ? ಜೈಲ್ನ ಮೂರೊತ್ತು ಉಣ್ಣಕ್ಕಿಟ್ಟಿದ್ರ, ಬಾರ್ದಾಗ ಎಡ್ಕಿತ ಎಣ್ಣೆ ಸ್ನಾನ ಮಾಡ್ತಿದ್ರ ಅಂತ ಕಟ್ಟ ಸುಖ ಕೇಳ್ಬಹುದೇನೇನ ಚಿನ್ನ? ಅದ್ ನಾನೇ ಕೇಳ್ಬೇಕು. ಜೈಲ್ಗೆ ಹೋಗೋದಂದ್ರೆ ನಿನ್ಗೆ ಹಿತ್ಲಿಗೆ ಹೋದಂತಾನೆ. ಅದ್ ಎಷ್ಟ್ ಚೆನ್ನಾಗ್ ಮಾತಾಡ್ತೀಯ ನನ್ ಚಿನ್ನ. ತಡಿ, ನಿಮ್ಮ ಅಪ್ಪನ್ ಕರಿತೀನಿ. ಮಾವಾ, ಯೋ ಮಾವಾ. ಅಪ್ಪ 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 ನಿನ್ ಅವನೆಲ್ಲೇ ಮಾತಾಡ್ತಾನೆ, ಇಳಾಯ್ತಿ ಇಸ್ಕಿ ತಂದ್ ಕೊಟ್ಟಿವ್ನಿ. ಅಪ್ಪ ಹೇಳಪ್ಪ. ಮಗ ಆಗ್ಲೇ ಬೆಳಕರ್ದ್ ಬಿಡ್ದ ಮಗ, ಇನ್ನು ರಾತ್ರಿನೇ ಆಗಿಲ್ಲ, ಹೇಳಪ್ಪ. ಲೈ ಅಳಿಮಯ ನೋಡ್ಲ, ನನ್ ಮಗಳಿಗೆ ಎಷ್ಟು ಪ್ರೀತಿ ನನ್ನ ಮ್ಯಾಗೆ, ನಾನು ಹಂಗೆ ಪ್ರಾಣ ಮಡಗಿವ್ನಿ ಅವಳ ಮ್ಯಾಗೆ. ಏಯ್, ಅವಳಿಗೆ ಅಂತ ಚಿನ್ನ ಸರ ತಂದ್ಕೊಂಡಿದ್ದೀವಿ ಕಣ್ಣಲ್ಲ, ತೋರಿಸ್ ಮಗ ಅವನ್ಗೆ ತೋರಿಸು. ಮಾವ ಕುಡ್ದಿಗೆ ಅಂದ್ರೆ ಕಲ್ಸಿ ಕಿಸ್ ಕಾಣ್ತಿದ್ಯಾ? ನಿನ್ ಮಗಳು ಕೂತ್ ಕೇಳಿ ಚಿನ್ನ ಸರ್ವೆ ಇಲ್ಲ ಸರ. ಎಲ್ಲೋಯ್ತು ಮಗ? ಎಲ್ಲ ಚೈನು ಇದೇನಿಂದ ಬಂತು? ಬರತ್ತೆ ಬರತ್ತೆ. ನೀನ್ ಹೀಗೆ ಮುಂದುವರಿತಾ ಇದ್ರೆ ಚೈನಿಂದ ಸರ, ಸರದಿಂದ ಬಳೆ, ಬಳೆಯಿಂದ ಸೀರೆ, ಸೀರೆಯಿಂದ ತಾಳಿ, ಬೇರೆ ಒಳಗೋಗತ್ತೋ ಹೊರಗ್ ಬರುತ್ತೋ ಎಲ್ಲ ದೇವರೇ ಬಲ್ಲ. ಏಯ್, ಇದು ರಾಧನ್ ಚೈನ್ ಕಣು. ರಾಧಾ ಇದ್ಯಾರಪ್ಪ? ರಾಧಾ, ನೀನು ಕಾಲೇಜಿಗೆ ಚಕ್ಕರ್ ಹೊಡೆದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀಯ ಅನ್ಕೊಂಡೆ, ಬೇರೆ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದೀಯ. ನಿನ್ ಗೊತ್ತಿಲ್ಲ ರವಿ, ನಾನ್ ರಾಧನ್ನ ತುಂಬಾ ಪ್ರೀತಿಸ್ತಾ ಇದೀನಿ. ಲವ್ ಮಾಡೋರೆಲ್ಲ ಹೃದಯ ಕದ್ಕೊಂಡ್ ಬರ್ತಾರೆ, ನೀನಂತ ಅಡ್ಕಸ್ಬೀನ ಚೈನ್ ಕದ್ಕೊಂಡ್ ಬಂದಿದ್ಯಾ? ನಾನೇನು ಕದ್ಕೊಂಡ್ ಬಂದಿಲ್ಲ, ಸುಮ್ನೇರ. ನಾನೇನೋ ಸುಮ್ನೆ ಇರ್ತೀನಪ್ಪ, ಆದ್ರೆ ಪ್ರಿನ್ಸಿಪಲ್ ಸುಮ್ನೆ ಇರ್ಬೇಕಲ್ಲ. ನಿನ್ನ ನೀ ಜನ್ಮದಲ್ಲಿ ತಿದ್ದಕ್ಕಾಗಲ್ಲ ಅಂತ ನಿಮ್ಮ ಅಪ್ಪನಿಗೆ ಕಂಪ್ಲೇಂಟ್ ಮಾಡಿ ಕಾಗದ ಹಾಕಿದ್ದಾರೆ, ಈಗೇನ್ ಮಾಡ್ತೀಯ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಈ ಚೈನ್ ನ ಏನ್ ಮಾಡೋದು ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ರಾಧನ್ ಕುಕ್ಕಿ ಆಗಿದೆ ಸರ, ಏನಾಯ್ತು ಹೇಳು? ಗೊತ್ತಿಲ್ಲ. ಗೊತ್ತಿಲ್ಲ? ನಿನ್ ಮೈನಾಗಿನ ರಕ್ತ ಈ ಕುಡುಗೋಲ ತೊಳೆಯಕ್ ಮುಂಚೆ ಸರ ಎಲ್ಲ ಐತೆ ಹೇಳು. ಹೇಳು ದರ ಎಲ್ಲಿದೆ? ಇವನ್ಯಾವನೇ ಹೊಸ ಹೀರೋ? ಈ ಸರ ಇವನ್ ಕೈ ಹೆಂಗೆ ಬಂತು? ನಿನ್ನೆ ಒಬ್ರು ನನ್ ಕಾಪಾಡಿದ್ರು ಅಂತ ಹೇಳದ್ನಲ್ಲ, ಅವರೇ ಇವರು. ನಿನ್ ಕುತ್ತಿಗೆ ಸರ ಇವನ್ ಕೈ ಬರ್ಬೇಕಾದ್ರೆ ಚೆನ್ನಾಗೆ ಕಾಪಾಡವನೆ. ರಾಧಾ ಹೇಗೋ ಸರ, ಅವಳೇ ನಿನ್ನ ಅತ್ತೆ ಮಗಳೇನೋ ಹಾಗೇನೆ, ನಾನು ಅವಳು ಸೋದ್ರು ಮಾವ. ತರ ಬಳೆ ಏನೇ ಹಾಕ್ಬೇಕಾದ್ರೂ ನನ್ನ ಕೈಯಾರ ನಾನೇನೆ ಹಾಕ್ಬೇಕು. ತಗ ಕೃಷ್ಣ. ಏನ್ ನಿಂತ್ಕೊಂಡ್ಬಿಟ್ಟೆ? ನಿನ್ ಕೆಲ್ಸ ಮುಗೀತಲ್ಲ, ಕಳ್ಸ್ಕೊ. ಕೃಷ್ಣ ಏನೇ ಅವನ್ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಅವ್ರು ತುಂಬಾ ಒಳ್ಳೆಯವರು ಮಾವ. ನಿಂಗಿನ ಮೇಲೆ ಒಳ್ಳೆಯವನು ಕೆಟ್ಟವನು ಎಲ್ಲ ನಾನೇ. ನಡಿ. ನಿಮ್ಮಅಮ್ಮ ಉಣ್ಸೆ ಮಾಡ್ದಡಿ ಪ್ರಾಣ ಬಿಡ್ಬೇಕಾದ್ರೆ ನೀನೇ ನನಗೆ ಹೆಂಡ್ತಿ, ನಾನೇ ನಿನ್ನ ಗಂಡ ಅಂತ ಹೇಳಿರ್ಲಿಲ್ವಾ?
ನೋಡು, ನೀನು ನಿಮ್ಮಪ್ಪ ಏನಾದ್ರು ನನ್ನ ಕೈ ಕೊಟ್ರು ನಿಮ್ಮಿಬ್ಬರನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಹುಷಾರ್ ದೀನ, ನಕ್ಷತ್ರ ಇವೆಲ್ಲ ನನಗೆ ಬೇಕಾಗೇ ಇಲ್ಲ. ಈಗಲೇ ನಿಮ್ಮ ಮನೆಗೆ ಹೋಗ್ತೀನಿ, ನಿಮ್ಮ ಮಗಳು ಕೊಟ್ಟು ಮದುವೆ ಮಾಡ್ತೀಯಲ್ವ ಅಂತ ಕೇಳೇಬಿಡ್ತೀನಿ. ಯಾರಿಲ್ಲ ಅಂತಾರೋ ಸುಬ್ಬ, ನೀನ್ ಯಾವಾಗ ಹೇಳ್ತಿ ಆಗ್ಲೇ ಮದುವೆ ಮಾಡ್ತೀನಿ. ಅಪ್ಪ ನೀ ಸುಮ್ಕಿರ್ ಮಗ. ಮಾವ ನಾನ್ ರೆಡಿ, ಅಂಗಡಿಗೆ ಹೋಗಿ ರೆಡಿಮೇಡ್ ತಾಳಿ ತಗೊಂಬತ್ತೀನಿ. ಅದು ತಂದ್ಬಿಟ್ರೆ ಸಾಕ? ಬರ್ಬೇಕಾದ್ರೆ ಬ್ಯಾಂಡ್ ಭಜಂದ್ರಿ ತಗೊಂಬತ್ತೀನಿ. ಅದು ಏಟ್ಗೆ ಹಾಕಿಲ್ವೇ? ಮದುವೆ ಮೇರಣಿಗೆ ನೆಂಟ್ರಿಟ್ರ್ ಕರ್ಕೊಂಬತ್ತೀನಿ. ಅದು ಸಾಲ ಹಾಕಿಲ್ಲ. ಎರಡ್ ಬಾಟ್ಲ ತಗೊಂಬತ್ತೀನಿ. ಆಮೇಕೆ ಇನ್ನೊಂದ್ ಬೇಕು ನಿನ್ಗೆ. ಅಲ್ಕಣಲ್ಲೇ ಸುಬ್ಬ, ಲಗ್ನ ಆದ್ಮ್ಯಾಕೆ ನನ್ ಮಗಳನ್ ಚೆಂದಾಗಿ ನೋಡ್ಕೊಳ್ಳಾಕೆ ನಿನ್ ಕೈಯಾಗ ಒಂದ್ ಕೆಲಸ ಬೇಡವ. ಕೆಲ್ಸ ಎಲ್ಲ ಹುಡ್ಕೋದು ಅದನ್ನ? ಅದನ್ ನಾನ್ ಹೆಂಗ್ಲ ಹೇಳಿ, ಗಂಡಸಲ್ವಾ ನೀನು? ಹುಡುಕೋ. ಆಮೇ ಹಾಕಿಂದ ನನ್ ಮಗಳಿಗೆ ತಾಳಿ ಕಟ್ಟು. ಮಾವ ಇನ್ನೊಂದ್ ತಿಂಗಳ ಕೆಲಸ ಹುಡುಕೊಂಡ್ ಬಂದೇ ಬರ್ತೀನಿ. ಆಮ್ಯಾಕ್ ಹಂಗೆ ಹಿಂಗೆ ಅಂತ ಕಿರಿ ಕಿರಿ ಮಾಡಬಾರ್ದು. ಏ ಕೈಯಿಂದ ಅವಳ ಕುತ್ತಿಗೆಗೆ ತಾಳಿ ಕಟ್ಸು, ಇಲ್ಲ ಅಂದ್ರೆ ಅವಳ ಕುತ್ತಿಗೆಗೆ ಇನ್ನೊಬ್ಬ ತಾಳಿ ಕಟ್ಟಂಗೆ ಅವಳ ಕುತ್ತಿಗೆ ನಾ ಕಟ್ಟ ಕನ್ಸ್ಬಿಡ್ತೀನಿ. ಯಾಕೆ ಮಗ ಬ್ಯಾಸರ ಮಾಡ್ಕಂತಿ? ಗಿಣಿ ಹಂಗ್ ಸಾಕಿ ಆ ಅದ್ದಿನ ಕೈ ಕೊಡ್ತೀನ? ಇಲ್ ನೋಡ್ ಮಗ, ನಿಂಗ್ ಯಾರ ಇಷ್ಟನೋ ಅವಳಿಗೆ ಕೊಟ್ಲಗ್ನ ಮಾಡ್ತೀನಿ. ಹ್ಞೂ ಕಣ್ಮಗ, ಹ್ಞೂ. ಡಿಗ್ರಿ ಕೈಲಿ ಇಟ್ಕೊಂಡಿರೋರೆ ಎಷ್ಟೊಂದ್ ಜನ ಲಾಟ್ರಿ ಹೊಡಿತಾವ್ರೆ, ಇಲ್ಲಿ ಕುಡ್ಗೋ ಕೈಲಿ ಇಟ್ಕೊಂಡಿರೋ ಈ ಮೂರ್ ದೇವಿಗೆ ಕೆಲಸ ಹಾಕ್ಬಿಡ್ತದ? ಒಂದ್ ತಿಂಗಳಾಗಿ ವಾಪಸ್ ಬರ್ತದಂತೆ. ಯಾವ ಜೈಲಾಗ ಬಿದ್ಕೊಂಡು ರಾಗಿ ಬೀಸ್ತಾ ಇರ್ತದೋ ಏನೋ. ನೀ ಸಂತೋಷವಾಗಿರ್ ಮಗ. ರಾಯ ಬಂದರೆ ಯಾಕೋ ಅದು ಯಾಕೋ ಗೊತ್ತೆ ಹೋಗೋಲ್ಲ. ಕನಸುಗಳು ಮನದ ಬಯಕೆಗಳು ಮಾತೆ ಕೇಳೋಲ್ಲ. ರಾಯ ಬಂದರೆ ಯಾಕೋ ಅದು ಯಾಕೋ
ತಂದಿದೆ. ಕಾಣೆ ಹೊಸದೆ ನಗೆ ಪ್ರೇಮದಾಣೆ ಕಾಣಲಾರೆ ಪ್ರಾಯ ಬಂದರೆ ಯಾಕೋ ಅದು ಯಾಕೋ ಹೊತ್ತೆ ಹೋಗೋಲ್ಲ. ನಿದ್ದೆ ಕೊಡದ ಕನಸುಗಳು ಲೆಟರ್ ಬಂದಿದೆ. ಸೇಂಟ್ ಜೋಸೆಫ್ ಕಾಲೇಜ್ ನಮ್ ಕೃಷ್ಣನ್ ಕಾಲೇಜು. ನೋಡೋಳಲ್ಲ ಅಯ್ಯಿ ಅಲ್ಬೇಡ ಚಿನ್ನ, ಎಷ್ಟು ಚೆನ್ನಾಗಿದೆ ನೋಡು ಇಲ್ಲಿ. ಲಕ್ಷ್ಮಿ, ಕೃಷ್ಣ ಯಾಕೆ ಹೇಳ್ತಿಯಾನೆ? ಮಗು ಅಲ್ವೇ, ಅಳದೇ ಇರತ್ತಾ? ಏನು ಅಂದ್ರೆ ನೋಡಿದ್ರ ಗೆಜ್ಜೆ ಶಬ್ದ ಕೇಳಿದ ತಕ್ಷಣ ಕೃಷ್ಣ ಹೇಗ ಅಣು ನಿಲ್ಸ್ಬಿಟ್ಟ? ಲಕ್ಷ್ಮಿ, ಎಷ್ಟು ಸಾರಿ ಹೇಳಿಲ್ಲ ನನ್ ಗೆಜ್ಜೆ ಶಬ್ದ ಇಷ್ಟ ಇಲ್ಲ ಅಂತ? ಇದನ್ ಗೌರವಸ್ಥರ ಮನೆನೋ ಇಲ್ಲ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿಯೋ ದೇವದಾಸಿ ಮನೆನ? ಲಕ್ಷ್ಮಿ, ಲಕ್ಷ್ಮಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಈವ್ನಿಂಗು ಮಿನಿಸ್ಟರ್ ಮನೇಲಿ ಪಾರ್ಟಿ ಇದೆ, ಮರಿಬೇಡ. ಬೈಲು ಓ, ನಾನೇ ನೆನ್ನೆ ಮರ್ತಿಯಲ್ಲಿಟ್ಟಿದ್ದೆ. ತಗೋ ಶಿವ, ಆಫೀಸ್ನಲ್ಲಿಡು. ಲಕ್ಷ್ಮಿ, ಯಾಕೆ ಒಂಥರ ಇದೆಯಲ್ಲ? ಏನೂ ಇರಲಿಲ್ಲ ಅಂದ್ರೆ ಐ ಆಮ್ ಆಲ್ ರೈಟ್. ಓಕೆ ಓಕೆ. ದೇವ್ರೆ, ಈ ಕಾಗದ ಅವ್ರ ಕಣ್ಣಕ್ಕೆ ಬೀಳದೆ ಇರಲಿ. ಮಿಸ್ಟರ್ ಜಗನ್ನಾಥ್, ಕೆಲವು ವಿಷಯಗಳನ್ನ ನಾವು ಹೇಗೆ ಮುಚ್ಚಿಟ್ರು ಅದು ಹೊರಗೆ ಬಂದೇ ಬರುತ್ತೆ. ಹೌದು ಸರ್, ನನ್ನ ಮಗನ್ ಬೇಕು ಅಂತ ಸಿಂಗಾಪುರ್ ಕಳಿಸ್ದೆ ಅಂತ ಜನಗಳಿಗೆ ಗೊತ್ತಾಗೋಗಿದೆ. ದಟ್ ಇಸ್ ಆರ್ ದಿ ಪ್ರಾಬ್ಲಮ್. ನಾವು ಮೇಸ್ತ್ರಿ ಮಗಳು ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಳ್ಳಿ. ಗರ್ಭ ಅನ್ನೋದು ಪೇಪರ್ನಲ್ಲಿ ಮುಚ್ಚಿಡುವಂತಹ ಸಮಾಚಾರ ಅಲ್ಲ, ಅದಕ್ಕೋಸ್ಕರ ಅವಳು ಪ್ರಾಣ ಕಳ್ಕೊಂಡ್ಳು. ಸರ್, ಈಗ ಈಗ ನಾನೇನ್ ಮಾಡ್ಲಿ? ಮಾಡಬೇಕಾದ್ದು ನೀವಲ್ಲ, ನಾನು. ತಿಳಿದೋ ತಿಳಿದೇನೋ ಮೇಸ್ತ್ರಿ ಮಗಳ ಸಾವಿಗೆ ನೀವೇ ಕಾರಣರಾದ್ರಿ. ಆದ್ರಿಂದ ನಿಮ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಐ ಆಮ್ ಟ್ರಾನ್ಸ್ಫರಿಂಗ್ ಯು ಟು ಮೈ ಎಸ್ಟೇಟ್. ಎಸ್ಟೇಟ್ಗಾ? ಹೌದು, ಕಣ್ ಮುಂದಿದ್ರೆ ಮಾತ್ರ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಈ ಫೈಲ್ ಒಳಗೆ ಇರೋ ಮ್ಯಾಟರ್ ತಿಳಿದೇ ಇರೋವರೆಗೆ ಹೇಗೆ ನಿಶ್ಚಿಂತೇನೋ ಹಾಗೆ ಕೋಪದಿಂದಿರೋ ಕೆಲಸಗಾರರ ಕಣ್ಣಿಗೆ ಬೀಳದೆ ಕೆಲವು ದಿನ ನೀವು ಎಸ್ಟೇಟ್ ಅಲ್ಲಿ ಇದ್ಬಿಡಿ. ಸರ್, ನಾನು ನನ್ನ ಮಗ ಕೃಷ್ಣನ ನೋಡ್ಕೊಂಡು ಹಾಗಾಗುತ್ತೆ. ಯು ಗೋ ದೇರ್. ಗಲಾಟೆ ಜಾಸ್ತಿ ಆಗೋದ್ರಲ್ಲಿ ನೀವು ಇಲ್ಲಿಂದ ಹೊರಟೋಗಿ. ಓಕೆ ಸರ್.
ಕಳಿಸಿದ್ದು ಓದಕ್ಕೆ ಡ್ಯಾನ್ಸ್ ಮಾಡೋದಕ್ಕಲ್ಲ. ಹೀಗೆಲ್ಲ ಕುಣ್ಕೊಂಡು ನನ್ನ ಆಸೆನ ಮಣ್ಣು ಪಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಇದಕ್ಕೆಲ್ಲ ಕಾರಣ ನೀನೆ. ಮಕ್ಕಳು ಓದು ಬುದ್ಧಿವಂತರಾಗಬೇಕು, ಸೊಸೈಟಿನಲ್ಲಿ ಒಳ್ಳೆ ಹೆಸರು ತರಬೇಕು ಅಂತ ಎಲ್ಲ ತಾಯಂದ್ರು ಆಸೆ ಪಡ್ತಾರೆ. ನಾನೇನ್ ಮಾಡ್ಲಿ ಅಂದ್ರೆ, ಚಿಕ್ಕ ವಯಸ್ಸಿಂದ ಅವನಿಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸಿಲ್ಲಿಯಾಗಿ ಮಾತಾಡ್ಬೇಡ. ಅಸ್ತಿ ಭಾರ ಇಲ್ಲದೇನೆ ಅರಮನೆ ಕಟ್ಟಬೇಕು ಅನ್ನೋ ಆಸೆ ಮಾತ್ರ ಇದ್ರಾಗುತ್ತ? ನಮ್ಮನ್ನ ಮತ್ತೊಬ್ರು ಗೌರವಿಸಬೇಕಾದ್ರೆ ನಮಗೊಂದು ಅಂತಸ್ತಿರ್ಬೇಕು, ಅದಕ್ಕೆ ಚೆನ್ನಾಗಿ ಓದಬೇಕು, ಸಂಪಾದಿಸಬೇಕು. ಅದನ್ನ ಬಿಟ್ಟು ಬಯಲಾಡ್ದವ್ರು ಹಾಗೆ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿದ್ರೆ ಯಾರು ಗೌರವಿಸ್ತಾರೆ? ಲಕ್ಷ್ಮಿ, ನಮಗಿರೋನು ಒಬ್ಬನೇ ಮಗ, ಅವನು ಚೆನ್ನಾಗಿರ್ಬೇಕು ಅಂತ ಎಷ್ಟೋ ಆಸೆ ಪಟ್ಟೆ. ಅವನು ಓದ್ ಮುಗಿದ ತಕ್ಷಣ ಬಾಂಬೆಲೊಂದು ಕಲ್ಕತ್ತಾದಲ್ಲೊಂದು ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ದೆ. ಈ ಪಾಪಿ ನನ್ನ ಆಸೆಗೆಲ್ಲ ಮಣ್ಸುರಿದು ಬಿಟ್ಟ. ಇವನು ಹೀಗಾಗ್ತಾನೆ ಅಂತ ಗೊತ್ತಿದ್ರೆ ಮಗುವಾಗಿದ್ದಾಗಲೇ ಕುತ್ತಿಗೆ ಹೆಚ್ಚಕ್ ಬಿಡ್ತಿದ್ದೆ. ಕೈ ಇದು ಕುಡುಗೋಲು, ನಾನೇ ಕಡ್ದವನು. ನಾನ್ ಪ್ರೀತಿ ಮಾಡ್ತಾ ಇದ್ದೆ ಹುಡುಗಿ ರಾಧಾ, ಅವಳು ಮ್ಯಾಕ್ ಕೈ ಮಾಡಿದ್ರೆ ನೋಡ್ಕೊ ಸುಮ್ಮನೆ ಕಾತದ ಅವನ್ನ. ಹೆಂಗೈತೆ ಕತೆ ಮಾಡಿಕ ರೀ? ಜಾಸ್ತಿ ಇಟ್ಟು ನೆಟ್ಟಗೆ ಬರೀರಿ. ಆಮ್ಯಾಗ ಸಾಕ್ಸಿ ಸಿಕ್ಕಿಲ್ಲ ಅಂತ ಪರದಾಡ್ಬೇಡಿ. ನಾನು ಜೈಲಿಂದ ಬಂದ ಮ್ಯಾಕೆ ನಮ್ಮ ಮಾವನ ಮಗಳನ್ನ ಮದುವೆ ಆಗ್ಬೇಕು. ಮಾಧುರಾವ್ ಹಿಯರ್ ಸರ್, ನಾನು ಜಗನ್ನಾಥ್ ಮಾತಾಡೋದು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ರಿ ಅದು? ಅದು ನಿಮ್ ಮಗ ಕೃಷ್ಣ ಇದಾನಲ್ಲ, ಅವನು ಕಾಲೇಜಿಗೆ ಚಕ್ಕರ್ ಹೊಡೆದು ಡಾನ್ಸ್ ಮಾಡ್ತಾನೆ ಅಷ್ಟೇ ತಾನೆ? ಶಿಟ್, ಅದಲ್ಲ ಸರ್, ಅದಕ್ಕಿಂತ ಮುಖ್ಯವಾದ್ದು. ಅದಕ್ಕಿಂತ ಮುಖ್ಯವಾದ್ದ? ಕಳಿಸಿದ್ದು ಓದಕ್ಕೆ ಡ್ಯಾನ್ಸ್ ಮಾಡೋದಕ್ಕಲ್ಲ. ಈಗೆಲ್ಲ ಕುಣ್ಕೊಂಡು ನನ್ನ ಆಸೆನ ಮಣ್ಣು ಪಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಐ ವಿಲ್ ಕಿಲ್ ಯು.
ರಾಧಾ ಹೇಳ್ಸು. ಆಡ್ಬೇಡ ಆಡ್ಬೇಡ ರಾಧಾ. ನನ್ ಕೃಷ್ಣ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅವತ್ ನನಗೆ ಗೆಜ್ಜೆ ಕಟ್ಟ ನಕ್ಕೆಲ್ಲ, ಹಾಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಿಮಗೆ ಇವತ್ತೊಂದು ಅಡಲ್ಟ್ ಸಿನಿಮಾ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಹೀರೋ ಯಾರು ಅಂತ ನಿಮಗ್ ಗೊತ್ತು, ಹೀರೋಯಿನ್ ಯಾರು ಅಂತ ನಂಗ್ ಚೆನ್ನಾಗ್ ಗೊತ್ತು. ಇವಳು ಕೂಲಿ ಮಾಡೋನ್ ಮಗಳು ಸರ್. ಅಂತಸ್ ನೋಡದೆ ಪ್ರೀತಿಸ್ದ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಗನ್ನ ಸಿಂಗಾಪುರ್ ಕಳಿಸಿದ್ರಿ, ನನ್ನ ಎಸ್ಟೇಟ್ ಟ್ರಾನ್ಸ್ಫರ್ ಮಾಡಿದ್ರಿ. ಈಗ ನೀವೆಲ್ಲ ಹೋಗ್ತಿರೋ, ನಿಮ್ ಮಗನ್ ಎಲ್ಲಿ ಕಳಿಸ್ತಿರೋ? ಏನಿವತ್ತು ಎಲ್ಲ ಆಶ್ಚರ್ಯವಾಗಿದೆಯಲ್ಲ, ಎಲ್ಲರೂ ನಿಶ್ಶಬ್ದವಾಗಿದ್ದೀರಿ. ಗುಡ್, ಕ್ಲಾಸ್ ಅಂದ್ರೆ ಹೀಗಿರ್ಬೇಕು. ನಾಗರಾಜ. ಎಸ್ ಸರ್. ರಮೇಶ. ಎಸ್ ಸರ್. ಪುಷ್ಪ. ಪ್ರೆಸೆಂಟ್ ಸರ್. ಕೃಷ್ಣಸ್ವಾಮಿ. ಎಸ್ ಸರ್. ಕೃಷ್ಣ. ರವಿ, ಯಾವತ್ತು ಕೃಷ್ಣ ಅಂತ ಹೇಳಕ್ ಮುಂಚೆನೆ ಎಸ್ ಸರ್ ಅಂತ ಪ್ರಾಕ್ಸಿ ಹೇಳ್ತಾ ಇದ್ದೆ, ಇವತ್ ಯಾಕೆ ಸುಮ್ನೆ ಇದೆಯಾ? ಅವನು ಕಾಲೇಜಲ್ಲಿ ಇದ್ರೆ ಪ್ರಾಕ್ಸಿ ಹೇಳ್ಬೋದು, ಆದ್ರೆ ಅವನು ಕಾಲೇಜಿಗೆ ಸರಿಯಾಗಿ ಅಟೆಂಡ್ ಮಾಡಲ್ಲ, ಅಲ್ಲಿ ಇಲ್ಲಿ ತಿರುಗ್ತಾನೆ ಅಂತ ಅವ್ರ ತಂದೆ. ಓದ್ದಿರ್ ಕಾಲೇಜ್ ಯಾಕೆ ಅಂತ ಕೃಷ್ಣನ ಕರ್ಕೊಂಡೊಟ್ಟೋದ್ರು ಸರ್. ಡ್ರೈವರ್, ಕಾರ್ ನಿಲ್ಸು. ಯಾಕೋ? ನನಗೆ ಬೇಕಾದ ಒಂದು ವಸ್ತುನ ಬಿಟ್ಬಿಟ್ಟೆ. ಅಂದ್ರೆ? ಅದೇನಪ್ಪ, ಅವತ್ ಬರ್ತ್ಡೇ ಪ್ರೆಸೆಂಟ್ ಮಾಡಿದ್ಯಲ್ಲ ಉಂಗ್ರ, ಕೈಯಿಂದ ಜಾರ್ ಬರ್ಬಿದ್ ಹೋಯ್ತು, ಈಗ ತಂದ್ಬಿಡ್ತೀನಿ. ಹೋಗು ಹೋಗು ಇಲ್ಲಿದ್ದ. ಸಿಕ್ಬಿಡ್ತಪ್ಪ ಉಂಗ್ರ, ಸಿಕ್ಬಿಡ್ತು.
ಯಾಕೆ ಲಕ್ಷ್ಮಿ ಟಿವಿ ಆಫ್ ಮಾಡಿದೆ? ನಿಮಗೆ ನಾಟ್ಯ ಅಂದ್ರೆ ಆಗಲ್ವಲ್ಲ, ಅದಕ್ಕೆ. ಅದ ಆವಾಗ ಕಲೆ ಒಂದು ಬಿಸಿಲು ಗುದ್ರೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅರ್ಥವಾಯ್ತು ಕಣ್ಣು ಮನಸ್ಸನ್ನ ತಣಸೋ ಒಂದು ದೈವಿಕ ಶಕ್ತಿ ಅಂತ. ಇಷ್ಟು ದಿನ ಆ ಕಲೆನ ಅಲಕ್ಷ್ಯ ಮಾಡದಲ್ಲ ಅಂತ ವ್ಯಥೆ ಆಗ್ತಿದೆ. ನಿಜವಾಗ್ಲೂ ಹೇಳ್ತಿದ್ದೀರಾ? ನನ್ ಕಿವಿ ನಂಬ್ತಾನೆ ಇಲ್ಲ. ಇಲ್ಲ ನೋಡು, ಗೆಜ್ಜೆ ಗೆಜ್ಜೆ. ಈ ಗೆಜ್ಜೆನ ನಮ್ಮ ಕೃಷ್ಣನ್ಗೋಸ್ಕರ ನಾನ್ ತಂದಿದ್ದೀನಿ. ಇನ್ನು ಮೇಲೆ ಅವನು ನಡೆಯುವಾಗ ಹೆಜ್ಜೆ ಹೆಜ್ಜೆಗೆ ಗೆಜ್ಜೆ ಶಬ್ದ ಕೇಳಬೇಕು ಅಂತ ಆಸೆ ಪಡ್ತೀನಿ. ಮಗನ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರೋರು ಅವನು ಕಾಲೇಜ್ ಬಿಟ್ಟು ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಯಾಕೆ ಗೊತ್ತಾ? ಅವನ ಬೆಳಗಾಂನಲ್ಲಿರೋ ನಾರಾಯಣ ಶಾಸ್ತ್ರಿಗಳ ಹತ್ರ ಕಳಿಸಿ ಎಲ್ಲಾ ತರ ಡಾನ್ಸ್ ಕಲಿಸಿ ದೊಡ್ಡ ದೊಡ್ಡ ಡಾನ್ಸರ್ ಮಾಡಬೇಕು ಅಂತ ಆಸೆ. ಇನ್ನು ಸ್ವಲ್ಪ ದಿನದಲ್ಲಿ ಅವನು ಮಧುರಾವ್ ಮಗ ಅನ್ನೋದ್ರ ಬದಲಾಗಿ ಇವರು ಗ್ರೇಟ್ ಡಾನ್ಸರ್ ಕೃಷ್ಣನ ಅಪ್ಪ ಅಂತ ಜನ ಕರೆಯೋ ಹಾಗೆ ಮಾಡ್ತೀನಿ. ಅದೇ ನನ್ನ ಗುರಿ. ಕೂತ್ಬಿಟ್ಟಿದ್ಯಮ್ಮ, ಇನ್ ನನ್ ಕೂಗು ನಿನ್ಗೆಲ್ಲ ಕೇಳುತ್ತೆ, ಆ ದೇವರೇ ಬಂದು ಕೂಗಿದ್ರು ನಿನ್ ಕೇಳಲ್ಲ. ಶಾಸ್ತ್ರಿಗಳೇ, ನಮಗೂ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಮನೇಲಿ ಒಂದ್ ತಿಂಕೆ ಬರ ಇಟ್ಕೊಂಡಿದ್ದೀರಾ, ಅದ್ರ ಮನ್ಸು ಅರ್ಥ ಮಾಡ್ಕೋಬಾರ್ದ? ನೀವ್ ಹೇಳ್ಕೊಡ್ಬೇಡಿ, ಆ ಹುಡುಗಿ ಹೇಳ್ಕೊಡ್ಲಿ, ನಾವ್ ಕಲ್ತ್ಕೋತೀವಿ. ನೀವೆಲ್ಲ ಇಲ್ಲಿಗೆ ಹೋಗ್ತೀರೋ ಇಲ್ವೋ? ಖಂಡಿತ ಹೋಗಲ್ಲ. ನಸಿಂಗ ಕುಣಿಯಾಪಿ ಮುಂದೆ ಹಾಳಾಗೋಗಿ. ಸ್ವಲ್ಪ ನಿಮ್ ಹುಡುಗಿಗೆ ಹೇಳ್ಕೊಡಕ್ ಹೇಳಿ, ಇಲ್ದಿದ್ರೆ ನಾವ್ ಹೇಳ್ಕೊಡ್ತೀವಿ ಡ್ಯಾನ್ಸ್ ನ. ಪ್ರೀತಿಯ ರಾಧನಿಗೆ ಅವತ್ತಿನ ನನ್ನ ನಡವಳಿಕೆ ಕಂಡು ನಿನಗೆ ಬೇಸರವಾಗಿರ್ಬೋದು. ನಿನ್ನ ಮುಖದ ನೋವನ್ನು ಕಂಡು ನಾನು ನಿನ್ನ ಬಿಟ್ಟು ಬರುವುದೇ ಕಷ್ಟವಾಯಿತು. ನಾಟ್ಯನೇ ನನ್ನ ಉಸಿರು ಎಂದು ತಿಳಿದ ನೀನು ಅದನ್ನು ಮುಂದುವರಿಸುವಂತ ಮಾತು ಜ್ಞಾಪಕದಲ್ಲೇ ಇದೆ. ಅದನ್ನು ನೆರವೇರಿಸಬೇಕು ಅನ್ನೋ ಒಂದೇ ಆಸೆಗೆ ನಿನ್ನ ಬಿಟ್ಟು ನನ್ನ ತಂದೆ ಜೊತೆಲಿ ಬರಬೇಕಾಯ್ತು. ನಾಟ್ಯ ಅಭ್ಯಾಸ ಮಾಡಿ ಬೇಗ ಬಂದು ನಿನ್ನನ್ನು ಸೇರುತ್ತೇನೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇದೇನಿದು? ಎಂಟು ಮರಗಳಲ್ಲಿ ಏಳೇ ಮರ ಇದೆಯಲ್ಲ. ನಾನೇನೋ ಲೆಗ್ದಲ್ಲಿ ಸ್ವಲ್ಪ ವೀಕೆ, ಆದ್ರೆ ಎಂಟು ಮರ ನನ್ನಿಂದ ಎಣಿಸಕ್ಕಾಗಲ್ವಾ? ಎಂಟನೇ ಮರ ಬಲಗಡೆ ತಿರುಗಿದ್ರೆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ. ಬಲ ಯಾವುದು? ಇದೇ ಬಲ, ಇದೇ ಬಲ. ಆ ರಾಮನಿಗೋಸ್ಕರ ಆ ಹನುಮಂತ ಸಮುದ್ರನೇ ದಾಟದ್ನಂತೆ. ನನ್ನ ಸ್ನೇಹಿತ ಕೃಷ್ಣನ್ಗೋಸ್ಕರ ಈ ದಾಂಡಿಗ ದಡೂತಿ ದೇಹ ನೊತ್ಕೊಂಡು ಬೆಟ್ಟ ಹತ್ತಬೇಕಾಗಿದೆ. ಹತ್ತುತ್ತೀನಿ ಹತ್ತುತ್ತೀನಿ. ಆ ಕಾಲದಿಂದ ಈ ಕಾಲದವರೆಗೂ ಲವ್ ಮಾಡಿದವ್ರ ಪೋಸ್ ಎಲ್ಲ ಇದೆ. ಈ ಹುಡುಗಿ ಕೂತ್ಕೊಂಡಿರೋ ಸ್ಟೈಲ್ ನೋಡಿದ್ರೆ ಇವಳೇ ನಮ್ಮ ಕೃಷ್ಣನ್ ರಾಧಾ ಅಂತ ಕಾಣತ್ತೆ. ರಾಧಮ್ಮ ಕರೆಕ್ಟ್, ನಾನು ಸಕ್ಸಸ್ಫುಲ್ ಆಗ್ಬಿಟ್ಟೆ. ಇವನ ಬುದ್ಧಿನೇ ಬುದ್ಧಿ, ನಾನು ಕೃಷ್ಣನ್ ಸ್ನೇಹಿತ. ತಗೊಳ್ಳಿ ಕಾಗದ, ನಿಮ್ ಕೃಷ್ಣ ನಿಮಗ್ ಬರ್ದಿದ್ದು. ಈ ರಾಧೆ
ದೇವಸ್ಥಾನಕ್ಕೆ ಬಂದ ಯಾವ ಭಕ್ತರನ್ನು ದೇವ್ ನಿರಾಕರಿಸಲ್ಲಮ್ಮ. ನಿಮ್ ಮಾತಿಗೆ ಎದುರಾಡೋಂತ ನಿರ್ಬಂಧಕ್ಕೆ ನನ್ನ ಸಿಕ್ಸ್ಬೇಡಿ ತಾತ. ಈಗೆಲ್ಲ ಮಾತಾಡಿದ್ರೆ ಹೇಗಮ್ಮ? ತಾತ, ನಾನು ಕಲೆಯನ್ನು ಪ್ರೀತಿಸೋಳು, ಅದನ್ನೇ ದೈವ ಅಂತ ತಿಳ್ಕೊಂಡಿರೋಳು. ಹಾಗಿದ್ದು ಕೃಷ್ಣಂಗೆ ಯಾಕಮ್ಮ ಡ್ಯಾನ್ಸ್ ಹೇಳ್ಕೊಡಲ್ಲ ಅಂತೀಯ? ತಾತ, ನನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತೀರ? ನಾನು ಕಲೆನ ಕಾಸಿಗಾಗಿ ಮಾರೋಳಲ್ಲ, ಹುಡುಗಾಟಿಗೆಗೆ ಡ್ಯಾನ್ಸ್ ಕಲಿಬೇಕು ಅನ್ನೋರ್ಗೆ ನಾನು ಡ್ಯಾನ್ಸ್ ಹೇಳ್ಕೊಡಲ್ಲ. ಕೃಷ್ಣನ್ ಹಾಗೆ ತಿಳ್ಕೊಬೇಡಮ್ಮ, ಅವನು ಡ್ಯಾನ್ಸ್ ಕಲಿಯೋದ್ರಲ್ಲಿ ತುಂಬಾ ಆಸೆ ಇರೋದ್ರಿಂದ ಅವ್ರ ಅಪ್ಪ ಅವನ್ ಇಲ್ಲಿ ಕಳಿಸಿರೋದು. ಅದಕ್ಕೆ ಇಲ್ಲಿಗೆ ಕಳಿಸ್ಬೇಕು? ಬೆಂಗಳೂರಿನಲ್ಲಿ ಡ್ಯಾನ್ಸ್ ಕಲಿಸೋರಿಲ್ವಾ? ಬೆಂಗಳೂರು ಮಾತ್ರ ಅಲ್ಲಮ್ಮ, ಇಡೀ ಕರ್ನಾಟಕನೇ ಭರತನಾಟ್ಯಕ್ಕೆ ತವರು ಮನೆ ಇದ್ದಾಗೆ. ಅದು ಅಲ್ಲದೆ ಕೃಷ್ಣನ್ ಅವ್ರು ನಮ್ಮನೆಗೆ ಕಳಿಸಿರೋದ್ರಿಂದ ನಾವು ಡ್ಯಾನ್ಸ್ ಹೇಳ್ಕೊಡ್ಲೇಬೇಕಮ್ಮ, ಅದು ನಮ್ ಕರ್ತವ್ಯ ಅಮ್ಮ. ಕರ್ತವ್ಯ ಅಂತ ಹೇಳಿ ನಮ್ ಗುರಿ ವಿರುದ್ಧವಾಗಿ ನಡೆಯೋಕಾಗತ್ತಾ? ಯಾವ್ದಮ್ಮ ಗುರಿ? ನಮ್ಮ ಹತ್ರ ಇರೋ ಕಲೆನ ಇನ್ನೊಬ್ಬನಿಗೆ ಹೇಳ್ಕೊಡ್ಬಾರ್ದು ಅನ್ನೋದು ಗುರಿ ಏನಮ್ಮ? ಇನ್ನೊಬ್ಬ ಕಲೆಗಾರ ಬರಬಾರ್ದು, ತಾನೇ ರಾಜನಾಗಿ ಮೆರಿಬೇಕು ಅನ್ನೋದು ಗುರಿ ಏನಮ್ಮ? ಒಬ್ಬನಿಗೆ ಒಂದ್ ಹಿಡಿ ಅನ್ನ ಕೊಟ್ರೆ ಒಂದ್ ಹೊತ್ತು ಹೊಟ್ಟೆ ತುಂಬುತ್ತೆ, ಒಂದಿಷ್ಟು ಹಣ ಕೊಟ್ರೆ ಬೆಳಗ್ಗೆ ಇರುತ್ತೆ ಸಾಯಂಕಾಲ ಹೋಗುತ್ತೆ. ಆದ್ರೆ ಕಲಾದಾನ ಅನ್ನೋದು ಮಹಾ ಪವಿತ್ರವಾದಮ್ಮ, ಅದು ಶಾಶ್ವತವಾಗಿ ಉಳಿಯುತ್ತೆ, ಅಭಿವೃದ್ಧಿನೂ ಹೊಂದುತ್ತೆ. ತಾತ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ತಿಳಿದು ತಿಳಿದು ನನ್ನ ಬಲವಂತ ಮಾಡ್ತೀರಲ್ಲ. ಐ ನೋ ಟು ಡಿಸ್ಕೋ ಡ್ಯಾನ್ಸ್, ಐ ನೋ ಬ್ರೇಕ್ ಡ್ಯಾನ್ಸ್, ಐ ನೋ ಭರತನಾಟ್ಯ. ನಮ್ಮನ್ನು ಒಳಕರ್ ಏನಾದ್ರೂ ಕೊಡು, ಏನಾದ್ರೂ ಹೇಳ್ಕೊಡು ಅಂದ್ರೆ ಬರ್ತಾನೆ ಇಲ್ವಲ್ಲ? ಶಾಂತಾಮರಿ, ನೀನೇ ಬಂದು ಹೇಳ್ಕೊಡ್ತೀಯೋ ಇಲ್ಲ ನಾಳೆ ಒಳಕ್ ಬರೋಣ ಬಾರೆ. ಏನೋ ನವಿಲ್ ಬರುತ್ತೆ ನಲಿಯೋಣ ಅಂದ್ರೆ ಯಾವ್ದೋ ಗೂಳಿ ಬರ್ತಾ ಇದೆಯಲ್ಲೋ. ನವಿಲ್ ಡ್ಯಾನ್ಸ್ ಹೇಳ್ಕೊಟ್ರೆ ಬೇಗ ಮರ್ತೋಗುತ್ತೆ, ಗೂಳಿ ಡ್ಯಾನ್ಸ್ ಹೇಳ್ಕೊಟ್ರೆ ಜನ್ಮ ಜನ್ಮಕ್ಕೂ ಜ್ಞಾಪಕ ಇರುತ್ತೆ. ಏಯ್ ಬಾರೋ ಇಲ್ಲಿ ಬಾರೋ. ಯಾವ ಡ್ಯಾನ್ಸ್ ಅಪ್ಪ ಬೇಕು ನಿಂಗೆ? ಭರತನಾಟ್ಯ. ಓಹ್ ಭರತನಾಟ್ಯನಾ, ತಗೋ. ತಾಮ್ ದಿತ್ ತಾಮ್ ತೈ ತತ್ ತೈ, ಕುತ್ತಿಗೆ ಹೀಗೆ ಆಡಿಸ್ಬೇಕು, ಗೊತ್ತಾಯ್ತಾ? ಎಲ್ಲಿ ನೀನ್ ಆಡಿಸ್ ನೋಡೋಣ. ಹೀಗೆ ಹೀಗೆ ಇಲ್ಲಿ ಎತ್ತಿ. ನಿನಗೆ ಯಾವ ಡ್ಯಾನ್ಸ್ ಬೇಕಪ್ಪ? ಬ್ರೇಕ್ ಡ್ಯಾನ್ಸ್. ಬ್ರೇಕ್ 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 ಡ್ಯಾನ್ಸ್ ಮಾಡ್ಬೇಕಾದ್ರೆ ಮೂಳೆಗಳೆಲ್ಲ ಬಾರಿ ಲೂಸ್ ಆಗಿರ್ಬೇಕು, ನಿಂದು ಟೈಟ್, ಕೈ ಹೀಗ್ ತಿರುಗಿಸ್ಬೇಕು. ನಿನ್ಗೆ ಯಾವ ಡ್ಯಾನ್ಸ್ ಬೇಕು? ಕಥಕ್. ಓಹ್ ಕಥಕ್, ಇದು ಥಾತೈ ತತ್ ಆತೈ ತತ್ ತಾ ಧಾತ್ರಿ ಕಿಡ್ತಗ ಧಾತ್ರಿ ಕಿಡ್ತಗ ಧಾತ್ರಿ ಕಿಡ್ತಗ ಢಂಕನಕ 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 ಢಂಕ ಅಡ್ಡರ ಅಡ್ಡರ ಅಡ್ಡರ. ಬ್ರೇಕ್ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಕರಾಟೆ ಹೊಡಿತೀಯಾ? ಇದು ನೋಡು ಡ್ಯಾನ್ಸ್ ಕಲಿಬೇಕೇನ್ರೋ? ಡ್ಯಾನ್ಸ್ ಅನ್ನೋದು ಒಂದು ಕಲೆ, ನಿಮ್ಮಂತ ಕಂತ್ರಿ ಬುದ್ಧಿ ಇರೋರು ಯಾವತ್ತೂ ಕಲಾವಿದ್ರೆ ಆಗಕ್ಕಾಗಲ್ಲ, ಕಣ್ಣನ್ ಮಕ್ಕಳ್ರೆ ಆಗೋದು. ಹೇಳ್ರ ಹೇಳ್ರ ಮೇಲೆ
ಇನ್ನೊಂದ್ ಸಾರಿ ಹೀಗ್ ಬಂದ್ ಗಲಾಟೆ ಮಾಡಿದ್ರು ಹುಷಾರ್. ಬಹಳ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಆ ಪೋಲಿ ಹುಡುಗರು ದಿನಾ ಬಂದು ತೊಂದರೆ ಕೊಡ್ತಾ ಇದ್ರು. ಅವ್ರು ಒಳ್ಳೆ ಪಾಠ ಕಲಿಸ್ತೆ. ನೀವೇನು ಯೋಚನೆ ಮಾಡಬೇಡಿ, ಇನ್ನೆಲ್ಲ ಅವ್ರು ನಿಮ್ಮ ಮನೆ ಕಡೆ ತಲೆ ಇಟ್ಟು ಮಲಗಲ್ಲ. ಗುರುಗಳೇ, ಶಾಂತ ಅವ್ರಿಗೊಂದು ಮಾತು ಹೇಳಿ, ಅವ್ರ ಗುರಿಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ನಾನು ಬರ್ತೀನಿ ಗುರುಗಳೇ. ಇಲ್ಲಿ ನನ್ನ ಬಾಕ್ಸು ಗೆಜ್ಜೆ ಇಟ್ಟಿದ್ದೆ, ಅದು ಶಾಂತ ತಗೊಂಡ ಒಳಗಡೆ ಇಟ್ಟಿದ್ದಾಳಪ್ಪ. ತಾತ, ಕೃಷ್ಣನ ಸ್ನಾನ ಮಾಡಿ ಊಟಕ್ಕೆ ಬರೋಕ್ ಹೇಳಿ. ಯಾಕೆ ಮಗ ಇವತ್ತೊಂಥರ ಇದೆಯಾ? ನಿನ್ನ ಕೆಲಸ ಕಳಿಸಿ ನಿನ್ ಬ್ಯಾಸರನ, ನಂಗೂ ಅದಿಷ್ಟ ಇಲ್ಲ. ಅದನ್ನ ನಾನು ಏನ್ ಮಾಡಲಿ? ನಿನ್ನ ನನ್ನ ಪಕ್ಕದಾಗೆ ಏರ್ಸ್ಕೋಬೇಕು ಅಂತ ನಂಗೆ ಭೂ ಆಸೆ. ಅಯ್ಯೋ ಶಿವನೇ, ನಾನೆಂತ ಉಜ್ಜಪ್ಪ ಅಲ್ಲ, ಇನ್ ಏಟು ದಿನ ಅಂತ ನೀನ್ ನನ್ನ ಜೊತೆಯಾಗಿರ್ಬಿಡ್ತೀಯ. ಲಗ್ನ ಆಗೋ ಗಂಟ ಆಮ್ಯಾಕೆ ಹೊಸೊಸಿಯಾಗಿ ಹೊಸೊಸಿಯಾಗಿ ನನ್ನಿಂದ ದೂರ ಹೊಂಟೋಯ್ತೀಯ. ನಿನ್ ಲಗ್ನ ಹೆಂಗ್ ಮಾಡ್ತೀನಿ ಗೊತ್ತಾ? ಅದನ್ನ ಕೇಳಿದೆ ಅಂದ್ರೆ ಆ ಸಂತೋಷದಾಗೆ ಜ್ಞಾನ ತಪ್ಪು ಬಿದೋಯ್ತೀಯ. ನೀನು ಮದುಮಗಳಾಗಿ ಹಸೆ ಮನೆ ಮೇಲೆ ಕುಂಕಳಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ನಾಚ್ಕೊಂತ ನಾಚ್ಕೊಂತ ಬರೋದನ್ನ ನೋಡಕ್ಕೆ ಎರಡು ಕಣ್ಣು ಸಾಧು. ಈಗ ನಾನು ಹೇಳಿದ್ದನ್ನೆಲ್ಲ ಕನಸು ಕಾಣ್ತಾ ಬರ್ತಾ ಇದೀಯಾ? ಆ ಕನಸಿನಾಗೆ ಈ ಅಪ್ಪನ ಮರಿಬೇಡ ಮಗ. ನಾ ತೋಳ್ನಾಗೆ ಎತ್ಕೊಂಡು ಆಡಿಸಿದ ಅಪ್ಪ ನಾನು. ಹಿಂಗೇನಾರ ಆದ್ರೆ ನಾನ್ ಜೀವ ಸಹಿತ ಅವಳು ಯಾಕಿಲ್ಲ. ಏನು ಮಾತಾಡದೆ ಸುಮ್ಕೆ ಬರ್ತಾ ಇದೀಯಲ್ಲ? ನಿಂಗೇನಾರ ಆಸೆ ಇದ್ರೆ ಹೇಳು, ನಾನು ನಡೆಸ್ಕೊಡ್ತೀನಿ. ಹೇಳು ಮಗ. ದಾದಾ, 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 ಏನಾಯ್ತಮ್ಮ, ಏನಾಯ್ತು ಮಗ? ನನಗೆ ಗೊತ್ತಿಲ್ಲಮ್ಮ. ಗುರುಗಳೇ, ಯಾಕೆ, ಏನಾಯ್ತು? ನೋಡಪ್ಪ, ಬೆಂಕಿ ಅಂತ ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಸುಟ್ಟು ಬಿಡುತ್ತಾ? ಈ ಪುಸ್ತಕ ಅಲ್ಲಿದ್ದಿದ್ರೆ ಏನಾಗ್ತಿತ್ತಪ್ಪ? ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಏನು ಹೇಳಪ್ಪ, ಅವಳಿ ಕಲೆ ಮೇಲಿರುವಷ್ಟು ಆಸೆ ಮದುವೆ ಮೇಲಿಲ್ಲ. ಮದುವೆಯಾದರೆ ತಾಳಿ ಕಟ್ಟದವನು ತನ್ನ ನಾಟ್ಯ ಕಲೆನ ಮೂಟೆ ಕಟ್ಟಿ ಎಲ್ಲಿ ಮೂಲೆ ಹಾಕ್ಬಿಡ್ತಾನೋ ಅಂತ ಭಯಪಡ್ತಾಳೆ. ಮದುವೆಗೋಸ್ಕರ ವಯಸ್ಸಾದ ನಿಮ್ಮನ್ನು ನಾನು ನಂಬಿಕೊಂಡಿರೋರು ನಾಟ್ಯ ಕಲೆನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಕಣ್ಣೀರ್ ಹಾಕ್ತಾಳೆ. ನಾನು ಏನು ಮಾಡಲಿ ಗುರುಗಳೇ? ಒಂದು ವೇಳೆ ನಾಳೆ ಅವ್ರನ್ನ ಮದುವೆ ಆಗಕ್ಕೆ ಬರೋನು ನನ್ನ ಹಾಗೆ ಕಲೆಗೆ ಬೆಲೆ ಕೊಡೋನಾದ್ರೆ? ನಾನು ಪ್ರೀತಿಯಿಂದ ಒಂದು ಹೂವಿನ ಗಿಡ ಹಾಕಿದೆ, ಅಸ ತಿಂದ್ಕೊಂಡು ಹೋಯ್ತು. ಒಂದು ನಾಯಿ ಸಾಕಿದೆ, ಅದು ನೀ ಎತ್ತಿಲ್ಲದೆ ನನ್ನ ಕಾಲೇ ಕಚ್ಚಿದೆ.
ನಿನ್ನಾಕೆ ನಿನ್ನ ಬಿಟ್ಟು ನಾನು ಬೇರೆ ಯಾರನ್ನು ನಂಬಾಕಿಲ್ಲ, ನಾನು ಯಾರನ್ನು ನಂಬಾಕಿಲ್ಲ, ಯಾರನ್ನು ನಂಬಾಕಿಲ್ಲ, ನಾನು ನಂಬಾಕಿಲ್ಲ. ಏನೇ ಯಾಕೆ ಹಂಗೆ ಅಳ್ತಾ ಕೂತಿದೀಯ? ಹಿಡುಕೊಳ್ಳಿ ನಾ ಒಲೆಗಲ್ಲ, ಅವಮಾನ ತಡಿಲಾರ್ದೆ ಅಳ್ತಾ ಕೂತಿರೋ ನಿಮ್ಮ ಅಪ್ಪನಿಗಿದೆ ಕೊಳ್ಳಿ ನಾ. ಯಾಕೆ ಯಾಕೆ ಹಂಗೆ ನೋಡ್ತಾ ಇದೀಯ? ಇಷ್ಟಾದ್ರೂ ಇವನ್ ಯಾಕೆ ಇನ್ನ ಸಾಯ್ಲಿಲ್ಲ ಅಂತ್ಲ? ಸಾಯ್ತೀನಿ ಸಾಯ್ತೀನಿ, ಕುಡಿದೇ ಸಾಯ್ತೀನಿ. ಯಾಕೆ ಕೊಳ್ಳಿ ಇಡು, ಕೊಳ್ಳಿ ಇಡು. ಬೇಡ ಬೇಡ ಬೇಡ, ಮತ್ತೆ ಹೇಗೆ ಕೆಟ್ಟ ತುಂಬಿಕೊಂಡಿರೋ ನಿನ್ನ ಕೈಲಿ ನಾನು ಯಾಕೆ ಕೊಳ್ಳಿ ಹಿಡ್ಕೊಂಡು ಸಾಯ್ಬೇಕು? ಬೇಕಾಗಿಲ್ಲ, ನಾನೇ ನಾನೇ ಬೆಂಕಿ ಹಚ್ಕೊಂಡು ಸತ್ತೋಯ್ತೀನಿ, ಬೆಂಕಿ ಹಚ್ಕೊಂಡು ಸತ್ತೋಯ್ತೀನಿ. ಯಾಕೆ ಹಿಂಗ ಅಡ್ತೀಯ? ಏನಾಗುತ್ತೆ ನಿನ್ಗೆ? ಇನ್ನೇನಾಗ್ಬೇಕ್ರಪ್ಪ, ಎಲ್ಲ ಆಗೋಯ್ತು. ನೀವು ಒಳ್ಳೆ ಕಡೆ ಗಂಡು ನೋಡಿ ನಿನ್ ಮಗಳಿಗೆ ಲಗ್ನ ಮಾಡಿದೆ, ಊರವ್ರನ್ನೆಲ್ಲ ಕರೆದೆ, ಉಂಡ ಹಾಕಿಸಿದೆ. ಆದ್ರೆ ಆದ್ರೆ ನಿಂಗೆ ಮೊಮ್ಮಗನೇ ಆಗ್ಲಿಲ್ಲ, ನಾನು ಇದು ಯಾವುದು ಮಾಡ್ಲಿಲ್ಲ. ಈಗ ನನ್ನ ಮೊಮ್ಮಗ ಹುಡ್ತಾನಂತೆ, ಇವಳು ಮದುವೆ ಆಗದೆ ಬಸರಾಗವಳಂತೆ, ಕಂಡ್ರು ಗದ್ದು ಬಸರಾಗವಳಂತೆ. ಮನೆ ಆಳಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ತೀಯ ಅಂತಿದ್ರೆ ಕೆಟ್ಟ ಹೆಸರು ತಕ್ಕೊಂಡು ಬಂದಿ ಅಲ್ಲೇ. ಯಾಕೆ ಹೇಳ್ತೀಯ, ಯಾಕೆ ಹೇಳ್ತಾ ಇದೀಯ? ಹತ್ತು ಹತ್ತು ಕಣ್ಣಿಗೆಲ್ಲ ಕಳ್ಕೋಬೇಡವೆ, ನಾ ಸತ್ ಮೇಲೆ ಹಳ ಹಾಕುವ ಸಿಕ್ಕ ಕಣ್ಣೀರು ಉಳಿಸ್ ಆಗೋದೆಲ್ಲ ಅಳ ಆಗೋಯ್ತು. ಅದಕ್ಕೆ ಹತ್ರ ಸತ್ರೆ ಬತ್ತದ? ಆ ಹುಡುಗ ಯಾರು, ಎಲ್ಲಿದ್ದಾನೆ ಅಂತ ತಿಳಿದು ಮುಂದಾಗ್ಬೇಕದನ್ ನೋಡು. ಹಿಂಗ ಹತ್ರ ಹೆಂಗೆ? ನಿಮ್ ಟ್ಯಾಕ್ಟಿಕ್ಸ್ ತುಂಬಾ ಸೂಪರ್ ಸರ್. ಒಂದ್ ದೊಡ್ಡ ಕೋಟೆನ ಚಿಕ್ಕದ್ ಮಾಡೋದಕ್ಕೆ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಕೋಟೆನೆ ಕಟ್ಬಿಟ್ರಿ. ಕೃಷ್ಣನ್ಗಿರೋ ಡ್ಯಾನ್ಸ್ ಹುಚ್ಚನ್ನೇ ಟ್ರಂಪ್ ಕಾರ್ಡ್ ಆಗಿಟ್ಕೊಂಡು ಪ್ರೀತಿ ಪ್ರೀತಿ ಅಂತಿದ್ದ ಆ ಹೆಣ್ಣನ್ನ ನನ್ನ ಮಗ ಮರೆಯೋ ಹಾಗೆ ಮಾಡಿಬಿಟ್ಟೆ. ಒಂದ್ ಗೇಮ್. ಈಗ ನನ್ನ ಮಗನಿಗೆ ನನ್ನ ಅಂತಸ್ತಿಗೆ ಸರಿಯಾದ ಸಂಬಂಧ ಹುಡುಕಿ ಗ್ರ್ಯಾಂಡ್ 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 ಆಗಿ ಮದುವೆ ಮಾಡಬಹುದು. ಅದಕ್ಕೇನು, ನಿಮಗೆ ಡ್ಯಾನ್ಸ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಾಗ ನಟನೆ ಮಾಡಿ ನಿಮ್ ಮಗನ ಬೇರೆಯವರು ಕಳಿಸಿದ್ದು. ಎಸ್, ಅದೇ ನನ್ನ ಕಥೆಯಲ್ಲಿರೋ ಟ್ವಿಸ್ಟ್. ಪ್ರತಿಯೊಬ್ನು ತನ್ನ ಕತೆ ತಾನೇ ಬರ್ಕೋಬೇಕು ಅಂತ ಆಸೆ ಪಡ್ತಾನೆ, ಆದ್ರೆ ದೇವರು ಮೊದ್ಲೇ ಬರ್ದಿರ್ತಾನೆ. ಏನ್ ಹೇಳ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ಹಾ
ಗಾಯ ಆಗಿದೆ. ನಿಮ್ ಮಾವನ್ ಮನೆಯವರು ನನಗ್ ಕೊಟ್ಟು ಬಿಡುವರೆ ಸಂಬಂಧ ಕೇಳಕ್ ಹೋಗಿದ್ಕೆ. ಕಸ ಗುಡಿಸೋ ಕಸಪರಕೆಗೆ ಚಿನ್ನ ದಾರ ಬೇಕೇನಲ್ಲ ಅಂತ ಹುಚ್ಚ ನಾಯಿ ಬಡ್ದಂಗೆ ನನಗ್ ಬಡಿದ್ ಕಳಿಸಿದ್ರು ಕಣವ್ವ. ಅಪ್ಪ ಅಪ್ಪ ಅಪ್ಪ, ಕೆಲ್ಸಕ್ ಹೋಗ್ದಿರಾ ಸರ್ಸಕ್ ಹೋದ್ಯಲ್ಲ ಅದಕ್ ಕೊಟ್ಟು ಹುಡುಗರೆ. ಎದ್ ತಪ್ಪನಿಗೆ ಮೋಸ ಮಾಡಿ ಯಾವನ್ ಕೊಟ್ಟಲ್ಲ ಮಲಕನ್ ಬಚ್ಚಾದ್ಯಲ್ಲ ಅದಕ್ ಕೊಟ್ಟು ಹುಡುಗರೆ ಕಣೆ ಹುಡುಗರೆ. ಮದುವೆಯಾಗಕ್ ಮುಂಚೆನೆ ನನ್ನ ತಾತನ್ ಮಾಡಕ್ ಹೊರಟಿಯಲ್ಲ ಮನೆ ಆಳಿ ನಿನ್ನ ತಪ್ಪಾದೆ. ನೀನ್ ಬದುಕಿರ್ಬಾರ್ದು. ಕಂಪಿಸಿತು ಭಯದೆ ಕುಣಿದು ಢಮ ಢಮರು ಢಮ ಢಮರು ಶಿವನಾಡಿ ತಾಂಡವವ ಪೂಜಗವು ಕಂಪಿಸಿತು ಭಯದೆ ಪ್ರಮಥಗಣ ನಡು ನಡುಗೆ ಗಗನವಿದು ಗುಡು ಗುಡುಗೆ ಸಾಗರದ ಅಲೆ ಉಕ್ಕಿ ಬರಲು ಪ್ರಮಥಗಣ ನಡು ನಡುಗೆ ಗಗನವಿದು ಗುಡು ಗುಡುಗೆ ಸಾಗರದ ಅಲೆ ಉಕ್ಕಿ ಬರಲು ಢಮ ಢಮರು ಢಮ ಢಮರು ಶಿವನಾಡಿ ತಾಂಡವವ ಪೂಜಗವು ಕಂಪಿಸಿತು ಭಯದೆ ¶¶
ಕಾರ್ಯ ಸಭ್ಯತೆಯ ಪಡೆಯೇ ದಿಂಡಿಮವು ಮೊಳಗಿರಲಿ ನಟರಾಜ ಕುಣಿಯೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಸಭ್ಯತೆಯ ಪಡೆಯೇ ಪ್ರಳಯವಿದು ಅಂತವಿದು ಮೈ ಮಡೆತು ಕುಣಿಯುತಿ ಹಪರ ಶಿವನ ಸರಸವಿದು ಢಮ ಢಮರು ಢಮ ಢಮರು ಶಿವನಾಡೆ ತಾಂಡವವ ಭೂ ಜಗವು ಕಂಪಿಸಿತು ಭಯದೆ ಕುಣಿದು ಪ್ರಮಥ ಗಣ ನಡು ನಡುಗೆ ಗಗನವಿದು ಗುಡು ಗುಡುಗೆ ಸಾಗರದ ಅಲೆ ಉಕ್ಕಿ ಬರಲು ಬೇಕಾದ್ರೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ನನಗೂ ನಿಮ್ಮ ಹಾಗೆ ಮನಸ್ಸಲ್ಲಿ ಏನೋ ತೂಗಾಟ. ಅದು ಕೊನೆಯಾಗಬೇಕಾದ್ರೆ ನಾನು
ನಿಮ್ಮ ಹತ್ರ ಮಾತಾಡ್ಬೇಕು. ನಾನು ಹೇಳೋ ಮಾತನ್ನ ನೀವು ಕೇಳಿದ್ರೆ ನಮ್ಮಿಬ್ರು ಪ್ರಶ್ನೆಗೂ ಉತ್ತರ ಸಿಕ್ಬಿಡುತ್ತೆ. ಒಳ್ಳೆ ವಿಷಯಗಳನ್ನ ಹೇಳೋದಕ್ಕಿಂತ ಕೇಳೋದ್ರಲ್ಲೇ ಸಂತೋಷ ಜಾಸ್ತಿ. ನಾನು ಹೇಳ್ಬೇಕಾದ್ನೆಲ್ಲ ಆಗ್ಲೇ ಹೇಳಿ ಮುಗಿಸಿದ್ದೀನಿ. ಈ ಕ್ಯಾಸೆಟ್ನಲ್ಲಿದೆ ಕೇಳಿ. ನಾಟ್ಯನೇ ನನ್ನ ಸರ್ವಸ್ವ ಅಂತ ಹೇಳಿದ್ ನನ್ನ ಬಾಳಲ್ಲಿ ರಾಧಾನ ಪ್ರೀತಿಯ ಜ್ಯೋತಿಯನ್ನು ಕಂಡೆ. ನಮ್ಮ ಸ್ನೇಹ ಬರೀ ಪ್ರೀತಿಲಿ ಉಳಿದೆ, ಎರಡು ದೇಹಗಳು ಒಂದಾಯ್ತು. ನಾಟ್ಯನ ಬೆಳೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ನಿಮ್ಮಲ್ಲಿ ಬಂದೆ. ನನ್ನ ನಿಮ್ಮ ಮಧ್ಯೆ ಬಂದ ಮದುವೆ ಪುಸ್ತಕದ ಅರಿವು ನನಗಾಯ್ತು. ಬೇರೆ ಕಲ್ಪನೆಗೆ ಅವಕಾಶ ಕೊಡಬೇಡಿ. ಯಾವತ್ತೂ ಈ ಕೃಷ್ಣ ನಿಮ್ಮ ಶಿಷ್ಯನೇ. ನಿಮ್ಮ ವಂಶದ ಕುಡಿನ ಹೊಟ್ಟೆಲ್ ಹೊತ್ತಿರೋ ಆ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟೋ ಮನಸ್ಸು ಮಾಡಲಿಲ್ಲ. ಗೆಜ್ಜೆ ಕೊಟ್ಟ ಗೌರವ ಒಂದ್ ಹೆಣ್ಣು ಕೊಡದೆ ಹೋದ್ರಲ್ಲ ಕೃಷ್ಣ, ಅವಳಲ್ಲ ಕ್ರೇ ಇಲ್ಲಿ ನನ್ನಳು ನಿಲ್ಲುತ್ತೆ. ಇದೇ ನಾನು ನಿಮ್ಮ ಹತ್ರ ಕೇಳೋ ಗುರುದಕ್ಷಿಣೆ. ಎಲ್ಲಿ ಹೊಡೋಕ್ತಿಯ? ಮಜಾ ಅವತ್ತು, ಸಜಾ ಇವತ್ತು. ಟೇಕ್ ಔಟ್, ಔಟ್. ನಾನೇನು ಮಾಡಬೇಡಿ, ನಾನೇನು ಮಾಡಬೇಡಿ, ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ನಾನೇನು ಮಾಡಬೇಡಿ, ನಾನೇನು ಮಾಡಬೇಡಿ. ರಾಜಾ ಅಂತ ಸಂತೋಷದಿಂದ ಇದ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಕೋಳಿ ಸಾಯ್ಲೇಬೇಕು. ಹೌದು, ಅವಳನ್ನು ಮುಗಿಸ್ಬೇಕು. ಅವಳು ಕೈ ಮುಟ್ಟಿದ ರಂಗನ್ನ ಕೈ ಕತ್ತರಿಸಿ ಜೈಲಿಗೆ ಬಂದವ ನಾನು. ಅವಳು ಮೈ ಮುಟ್ಟಿದ ನಿನ್ನ ಸುಮ್ಮನೆ ಬಿಟ್ಬಿಟ್ಟಿನ.
ನಿನ್ನಿಂದ ರಾಧಾ ಊರ್ಬಿಟ್ಟೋದ್ಲು, ಅವರಪ್ಪ ಬೀಳಿ ಪಾಲಾದ. ಇನ್ನ ಮಾಡ್ತೀನಿ. ಯಾಕೊಂತರ ಇದೆಯಾ ಬೆಳಗಾವಿನಿಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಏನಿ ಪ್ರಾಬ್ಲಮ್? ಏನೂ ಇಲ್ಲ ಡ್ಯಾಡಿ. ನಿನ್ನ ಮನಸ್ಸಿನಲ್ಲಿ ಏನೋ ಮುಚ್ಚಿಟ್ಟು ಮರೆಸ್ತಿದ್ಯಾ? ಕಮ್ ಆನ್ ಮೈ ಸನ್, ಯಾರಾದ್ರೂ ಲವ್ ಮಾಡ್ತಿದ್ಯಾ? ಟೆಲ್ ಮಿ ದ ಟ್ರೂತ್. ನಾನು ರಾಧಾನ ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ನೀನು ಪ್ರೀತಿಸ್ತಿದ್ಯಾ? ಅದು ಪ್ರಾಣಕ್ಕಿಂತ ಹೆಚ್ಚಾಗಿ. ಅಯ್ಯೋ ಹುಡುಗ, ಈ ವಿಷಯ ಮೊದಲೇ ಯಾಕೆ ನನಗೆ ಹೇಳಿಲ್ಲ? ನೀವೆಲ್ಲಿ ತಪ್ತಿಳ್ಕೋತಿರೋ ಅಂತ ನಾನು ಹೇಳಲಿಲ್ಲ. ಅಪ್ಪ, ರಾಧಾ ಒಬ್ಬ ಬಡವ ಮಗಳಪ್ಪ. ನೀನು ನಿಮ್ಮ ಅಪ್ಪನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಪ್ರೇಮಕ್ಕೆ ಕಾಲ ಸ್ಥಳ ಅಂತಸ್ತು ಏನೂ ಇಲ್ಲ. ಇವತ್ತು ಬಡವಳಾಗಿರೋ ರಾಧಾ ನಾಳೆ ನಿನ್ನ ಮದುವೆ ಆದ್ಮೇಲೆ ಶ್ರೀಮಂತಳಾಗೇ ಆಗ್ತಾಳೆ. ಇಟ್ಸ್ ವೆರಿ ಸಿಂಪಲ್. ನೀನು ಇವತ್ತು ನನ್ನ ಕೈಲಿ ಅವಳ ಅಡ್ರೆಸ್ ಕೊಡು, ನಾಳೆ ನಿನ್ನ ಕೈಲಿ ಮದುವೆ ಇನ್ವಿಟೇಷನ್ ಕೊಡ್ತೀನಿ. ಅಗ್ರೀಡ್? ಇಲ್ಲಪ್ಪ, ರಾಧನ್ ನೋಡಕ್ಕೆ ಅಂತ ನಾನು ಇಷ್ಟೇಟಕ್ಕೆ ಹೋಗಿದ್ದೆ, ಆದ್ರೆ ಅವಳಲ್ಲಿ ಇರ್ಲಿಲ್ಲ. ಓ, ಅದಕ್ಕ ನೀನ್ ಮೂಡ್ ಔಟ್ ಆಗಿರೋದು? ಈ ಕಾಲದ ಹುಡುಗಿರೇ ಹೀಗೆ ನಮ್ಮನ್ನ ಅರ್ಥನೆ ಮಾಡ್ಕೊಳ್ಳಲ್ಲ. ನೋಡು ಕೃಷ್ಣ, ಜೀವನದಲ್ಲಿ ನಾವು ಸಾಧಿಸಬೇಕಾದ್ದು ಬೇಕಾದಷ್ಟಿದೆ. ಒಂದು ಸಣ್ಣ ಸೋಲ್ಗೆ ಈಗ ಬಾಡ ಹೋಗಬಾರ್ದು. ಹಾಗನ್ಬೇಡಿ, ನಾನು ರಾಧನ್ ಮರೆಯೋಕ್ಕಾಗಲ್ಲ. ನೋಡು, ನಾಳೆ ನಿನಗೋಸ್ಕರ ಒಂದು ಪಾರ್ಟಿ ಏರ್ಪಾಟ್ ಮಾಡ್ತಿದ್ದೀನಿ. ಅಲ್ಲಿ ದೊಡ್ಡ ಮನುಷ್ಯ ಮನೆ ಹೆಣ್ಮಕ್ಳೆಲ್ಲ ಬರ್ತಾರೆ. ನೋಡು, ಅಲ್ಲಿ ಯಾವ್ದಾರು ಹುಡುಗಿ ನಿನಗೆ ಒಪ್ಪಿಗೆ ಆದ್ರೆ ನೆಕ್ಸ್ಟ್ ಮುಹೂರ್ತದಲ್ಲಿ ಮದುವೆ ಮಾಡ್ತೀನಿ. ಅಮ್ಮ, ನಾನು ರಾಧನ್ ನೋಡ್ಬೇಕು, ನಾನು ರಾಧನ್ ನೋಡ್ಬೇಕು. ಕೃಷ್ಣ, ಕತ್ಲೆ ಕೊಡಲಿ ಕಪ್ಪು ಚುಕ್ಕೆ ಹುಡುಕೊಡು ಅಂತ ಕೇಳ್ತೀಯಲ್ಲೋ, ಅವಳಿರೋ ಜಾಗ ಗೊತ್ತಿದ್ರೆ ನಾನೇ ಎತ್ಕೊಂಡು ಹೋಗಿ ತೋರಿಸ್ತಿದ್ದೆ. ಈ ಪ್ರಪಂಚ ಚಿಕ್ಕದಾಗಿದ್ರೆ ಒಬ್ಬೊಬ್ಬರನ್ನು ವಿಚಾರಿಸಿ ನಿನ್ ರಾಧಾ ಎಲ್ಲಿದ್ದಾಳೆ ಅಂತ ಹುಡುಕೊಡ್ತಾ ಇದ್ದೆ. ಆದ್ರೆ ನನ್ನ ಹಣೆ ಬರಹಕ್ಕೆ ನೀನ್ ಯಾಕೆ ಮಾಡ್ತೀಯ? ನಿನ್ನ ಮುಖದಲ್ಲಿ ಹಳೆ ನಗು ಕಾಣೋವರ್ಗು ನನಗ್ ನೆಮ್ಮದಿ ಇರಲ್ಲ ಕಣೋ, ನೆಮ್ಮದಿ ಇರಲ್ಲ. ಕೃಷ್ಣ, ಒಂದು ವೇಳೆ ಆ ರಾಧಾ ಇಲ್ಲ ಅಂತ ಆಗೋದ್ರೆ ಏನ್ ಮಾಡ್ತೀಯೋ? ನೀವು ರಾಧನ್ ತಂದೆ ತಾನೆ? ನೀನ್ ಯಾರು? ಯಾರು? ಕೃಷ್ಣ, ನಿಮ್ ರಾಧನ್ಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇರೋನು. ಓ, ಹಂಗಾರೆ ನೀನ್ ನನ್ನ ಅಳಿಯ ಅಳೆಮಯ್ಯ. ಈಗ ರಾಧಾ ಜ್ಞಾಪಕಕ್ಕೆ ಬಂದ್ಬಿಟ್ಲ? ಅವಳಿಲ್ಲ, ರಾಧಾ ಇಲ್ಲ. ಹೋಗ. ಹಾಗನ್ಬೇಡಿ. ಹೊರಗ
ಪ್ರೀತಿ ಪ್ರೇಮ ಅಂತ ಹೇಳಿ ಬಡವರ ಮಕ್ಕಳನ್ನ ಬಲಿ ತಗೊಳ್ಳೋ ನಿನ್ನಂತವ್ರಿಗೆ ರಾಧಾ ಬೇಕಾ? ಹೋಗ, ನಿಮ್ ಕಾಲ್ ಹಿಡಿದು ಕೇಳ್ಕೊತೀನಿ. ನನ್ ರಾಧಾ ಇಲ್ಲಿ ದಳ ತೋರಿಸಿ, ನನ್ ರಾಧಾ ಇಲ್ಲಿ, ನನ್ ರಾಧಾ ಇಲ್ಲಿ ದಳ ತೋರಿಸಿ. ತೋರಿಸ್ಬೇಕಾ? ನನ್ ಮಗಳನ್ ಮದುವೆ ಮಾಡ್ಕಂತೀಯ, ಅವಳನ್ನ ಚೆಂದಾಗಿ ನೋಡ್ಕಂತೀಯ, ಮೊಮ್ಮಗನ್ ಕೊಡ್ತೀಯ. ನೋಡಿದ ಲಕ್ಷ್ಮಿ, ನನ್ನ ಇನ್ವಿಟೇಷನ್ಗೆ ಬೆಲೆ ಕೊಟ್ಟು ಎಷ್ಟೊಂದು ಜನ ಬಂದ್ಯಾರೆ. ಅಫ್ಕೋರ್ಸ್ ಇದ್ರಲ್ಲಿ ಸೀಕ್ರೆಟ್ ಇದೆ. ಕೃಷ್ಣನ್ ತರ ಹೀರೋನ್ ಹೆತ್ತಿರ್ಬೇಕಾದ್ರೆ ಹೆಣ್ಣು ಹೆತ್ತವರು ಹುಡುಕೊಂಡ್ ಬರ್ತಾರೆ. ಹಲೋ ಮೇಜರ್ ಅಣ್ಣ. ಹಲೋ. ಹೋ ಮೇಜರ್ ನೋಡ. ಹಲೋ ಮಿಸ್ ಮಾಧವರಾವ್. ಹಲೋ ಮಿಸ್ ಮಾಧವರಾವ್, ನಿಮ್ ಮಗನ್ ಡಾನ್ಸ್ನ ನೀವೊಬ್ರೆ ನೋಡಿದ್ರೆ ಸಾಕ? ನಮ್ಗೆಲ್ಲ ತೋರಿಸಲ್ವಾ? ಕೃಷ್ಣನ್ ಡಾನ್ಸ್ ಯಾವಾಗ ತೋರಿಸ್ತೀರಾ ನಮ್ಗೆ? ಸದ್ಯದಲ್ಲೇ ಮಾತಾಡ್ತಾ ಇರಿ, ಬಂದೆ. ಏನ್ ಲಕ್ಷ್ಮಿ, ಎಲ್ಲರೂ ಕೃಷ್ಣನ್ ಹೇಳ್ತಾ ಇದಾರೆ, ಇಷ್ಟೊತ್ತಾಯ್ತು. ಹಲೋ ಮಿಸ್ಟರ್ ರಾವ್, ನಿಮ್ ಮಗನ್ ನೋಡ್ಬೇಕು ಅಂತಲೇ ಬಂದೆ. ಎಲ್ಲಿ ಕೃಷ್ಣ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಎಲ್ಲಿ ನನ್ ರಾಧಾ? ಇಲ್ಲ ಅವಳೆ, ನಿನ್ ರಾಧಾ. ರಾಧಾ 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 ಶಬಾಷ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಸಿನಿಮಾ ನಟರಲ್ಲ, ನಿನ್ನ ಹತ್ರ ಕಲ್ತ್ಕೋಬೇಕು. ನಿಜವಾಗ್ಲೂ ನಿನ್ನ ಮಗಳು ಸತ್ತಿದ್ರು ಈ ಚೆನ್ನಾಗಿ ಅಳ್ತಿದ್ಯೋ ಇಲ್ವೋ? ತುಂಬಾ ಆಯಾಸ ಆಗಿದೆ ಅಲ್ಲ? ಸಾರಾಯಿ ಕುಡಿತೀಯಾ? ಬೇಡ ಬುದ್ಧಿ, ಬೇಡವಾ? ಎರಡೊತ್ತು ಸಾರಾಯಿ ಹಿಂದೆ ಓಡಾಡೋ ನಿನಗೆ ಸಾರಾಯಿ ಬೇಡವಾ? ನಾನು ಸಾರಾಯಿ ಕುಡಿಯೋನೇ ಹೊರತು ನಿಮ್ಮಂಗೆ ಸಂಸಾರ ಹಾಳು ಮಾಡೋನಲ್ಲ. ಮಗ ಮಗ, ಏನ್ ಗತಿ ಬಂತು? ಬುದ್ಧಿ ಬುದ್ಧಿ, ನನ್ನ ಮಗಳನ್ನ ಒಳ್ಳೆ ಕಡೆ ಲಗ್ನ ಮಾಡಿಕೊಟ್ಟು ಅವಳು ಬಾಳು ಚೆಂದಾಗಿರ್ಬೇಕು ಅಂತ ಎಷ್ಟೊಂದು ಆಸೆ ಮಾಡಿಕೊಂಡಿದ್ದೆ. ಈಗ ಅವಳ ಜೀವ ಉಳಿದ್ರೆ ಸಾಕು ಅನ್ಸ್ತೈತೆ. ಮುದೆ ಮುದೆ, ನನ್ನನ್ನು ಏನಾರ ಮಾಡಿ ಬುದ್ಧಿ, ಆದ್ರೆ ನನ್ನ ಮಗಳನ್ನ ಬಿಟ್ಬಿಡಿ ಬುದ್ಧಿ, ಅವಳ ಜೀವ ಉಳಿಸ್ಕೊಡಿ ಬುದ್ಧಿ, ನಿನ್ ಕಾಲಿಗೆ ಬೀಳ್ತೀನಿ ಬುದ್ಧಿ. ಬುದ್ಧಿ ಹೆತ್ತ ಕರುಳು ಹೇಗ್ ಒದ್ದಾಡ್ತಿದೆ ನರಸಯ್ಯ. ನಿನ್ನ ಮಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ದಾಗೆಲ್ಲ ನೀನ್ ಮಾಡಿದೆ. ಬದುಕಿದ ಮಗಳನ್ನ ಸತ್ತು ಹೋದ್ಲು ಅಂತ ಸುಳ್ಳು ಹೇಳಿದೆ. ನೀನ್ ಹೇಳಿದ ಆ ಸುಳ್ಳನ್ನ ನಾನ್ ನಿಜ ಮಾಡ್ತೀನಿ. ಸರ್ ಸರ್, ನಾನ್ ಡ್ರೈವರ್ ಬಂದಿದ್ದೀನಿ, ಯಜಮಾನ್ರು ನಿಮ್ಮನ್ನ ಕರ್ಕೊಂಬಾ ಅಂದ್ರು. ಸರ್ ಸರ್, ಈ ಸಲ ನಿನ್ ಗೆಲ್ಸಿಕ್ತು ಹೇಳು, ಇದ್ದಿದ್ರೆ ನಿನ್ ಕೊಂದ್ಬಿಡ್ತೀನಿ. ಹೇಳ್ತೀನಿ, ಒಂದಿನ ನಮ್ಮ ಮ್ಯಾನೇಜರ್ ಕೋಳಿ ಫಾರಂ ಕೊಡಿ. ಸರ್ ಸರ್, ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಮ್ಯಾನೇಜರ್ ಜಗನ್ನಾಥ್ ರಾವ್. ಪ್ರೀತಿ ಪ್ರೇಮ ತಿಳಿದೇ ಇರೋ ನೀವೆಲ್ಲ ಮನುಷ್ಯರ, ಮಿಸ್ಟರ್ ಜಗನ್ನಾಥ್ ಈಗ ಬರೋ ರೈಲು ಮುಂದಿನ ಸ್ಟೇಷನ್ ಹೋಗಿ ಸೇರಕ್ ಮುಂಚೆ ನಿನ್ ತುಂಡು ತುಂಡು ಮಾಡಾಕತ್ತೆ. ಕೃಷ್ಣ, ನನ್ ಮಾತು ಕೇಳು, ಹೀಗೆಲ್ಲ ಮಾಡಬೇಡ.
ದಯವಿಟ್ಟು ನನ್ ಬಿಟ್ಬಿಡು, ಬಿಟ್ಬಿಡು ಕೃಷ್ಣ, ಬಿಟ್ಬಿಡು. ಬಿಡದ, ನನ್ ಜೀವನನೇ ಹಾಳು ಮಾಡಿದ್ ನೀನು, ಜೀವ ಸಹಿತ ಇರ್ಬಾರ್ದು. ಇದೇ ನಿನಗೆ ಸರಿಯಾದ ಶಿಕ್ಷೆ. ಸಾಯಿ ಕೃಷ್ಣ, 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 ನನ್ ಮಾತು ಕೇಳು ಕೃಷ್ಣ, ನನ್ ಬಿಟ್ಟು ಹೋಗ್ಬೇಡ ಕೃಷ್ಣ, ಪ್ಲೀಸ್. ಇದಕ್ಕೆಲ್ಲ ಕಾರಣ ನಾನಲ್ಲ ಕೃಷ್ಣ, ನಿಮ್ಮಪ್ಪ. ಬರ್ತೀಯಾ ಅಂತ ನಂಗೆ ಗೊತ್ತಿತ್ತು. ನನ್ನ ಹುಟ್ಟಿಗೆ ಯಾರು ಕಾರಣರು, ಅವರೇ ನನ್ನ ಸಾವು ಕಾರಣರು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ನೋಡ್ತಾ ಇದೀಯ, ಸುಟ್ಬಿಡಪ್ಪ. ನೀನೀಗ ಸುಟ್ಟು ನಾನು ಸಾಯ್ಬೇಕಾಗಿಲ್ಲ, ನನ್ನ ಯಾವತ್ತೋ ಕೊಂದ್ಬಿಡುತ್ತೆ. ನನ್ನ ರಾಧಾ ಸತ್ತೋದಾಗ್ಲೇ ನಾನು ಸತ್ತೋದೆ. ಆ ಹೆಣ್ಣಿನ ಸಾವು ನನ್ನ ಅಂತಸ್ತಿಗೆ ಕೊಟ್ಟ ಮರ್ಯಾದೆ. ಅಂತಸ್ತು ಕೇವಲ ಹಣಕ್ಕೆ ಕೊಟ್ಟ ಮರ್ಯಾದೆ ಅಲ್ಲ. ದಾಳಿ ಕಟ್ಟಿದ ಹೆಂಡತಿಗೆ ಸ್ವತಂತ್ರ ಕೊಡದೆ ಸಾಯಿಸ್ತೀನಿ, ಮಗನ ಆಸೆಗಳನ್ನೆಲ್ಲ ಸಾಯಿಸ್ತೆ. ಇನ್ನು ನಿನ್ನ ಹತ್ರ ಸಾಯಿಸಕ್ ಏನಪ್ಪ ಉಳಿದಿದೆ, ಏನ್ ಉಳಿದಿದೆ? ಓ, ನನ್ ಕೊಲೆ ಮಾಡಕ್ ಬಂದಿದ್ಯಾ? ನಿನ್ ರಾಧಾನ ಕೊಂದೆ ಅಂತ ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ? ಸೇಡ್ ತೀರ್ಸ್ಕೊಳದ ಅದು ನಿನ್ ಮೇಲೆ. ಪ್ರೀತಿ, ಮಮತೆ, ಕರುಣೆ, ಮನಸಾಕ್ಷಿ ಅಂತಿರುವಂತ ಮನುಷ್ಯನ ಹತ್ರ ಸೇಡ್ ತೀರ್ಸ್ಕೊಳಕ್ ಏನಿದೆ? ನಾನ್ ಅದಕ್ ಬರ್ಲಿಲ್ಲ, ನಿನ್ ಹತ್ರ ಹೇಳ ಹೋಗೋಣ ಅಂತ ಬಂದೆ. ನನ್ನ ರಾಧಾನ ನನ್ನಿಂದ ದೂರ ಮಾಡಿದೆ ಅಂತ ಸಂತೋಷ ಪಡ್ತಾ ಇದೆಯಲ್ಲ, ಅದನ್ನ ಇಲ್ಲದ ಹಾಗೆ ಮಾಡ್ತೀನಿ. ಯಾವ ಸ್ಥಳದಲ್ಲಿ ನಾವು ಒಂದಾದ್ವು ಅಲ್ಲಿಗೆ ಹೋಗ್ತೀನಿ. ಯಾವ ಕಲೆ ನಮ್ಮಿಬ್ಬರನ್ನ ಒಂದು ಮಾಡ್ತು ಅದೇ ಕಲೆಯಿಂದ ನಾನು ಅವಳನ್ನ ಕಾಣ್ತೀನಿ. ಯಾವ ನಾಟ್ಯ ಅವಳು ಆಸೆ ಪಟ್ಲು ಅದೇ ನಾಟ್ಯನ ಆಡಿ ಆಡಿ ನಾನು ಅವಳೇ ಸೇರ್ತೀನಿ. ನನ್ನ ಮಾತು ಕೇಳು. ಇದುವರೆಗೂ ನಿನ್ ಮಾತು ಕೇಳಿದ್ ಸಾಕು, ಇನ್ಮೇಲೆ ನನ್ ಯಾರು ತಡೆಯಕ್ಕಾಗಲ್ಲ. ಕೃಷ್ಣ, ಲಕ್ಷ್ಮಿ, ಅವನ ಹೋಗ್ಬೇಡ ಅಂತ ಹೇಳು, ಅವನು ಸ್ವಲ್ಪ ಬುದ್ಧಿ ಹೇಳು. ನಾನ್ ಯಾಕ್ರಿ ಹೇಳ್ಬೇಕು, ಅವನು ಕೊಲೋದಕ್ ತಾನೆ ನೀವು ಬಂದೂಕ ಹಿಡ್ಕೊಂಡು ನಿಂತಿದ್ದೀರಿ. ಆ ಬಂದೂಕದಿಂದ ನಮ್ಮಿಬ್ಬರನ್ನು ಕೊಂದು ಬಿಡಿ, ಅಲ್ಲಿಗೆ ಎಲ್ಲ ಮುಗಿದಾಗತ್ತೆ. ನೋ ನೋ ಲಕ್ಷ್ಮಿ, ಅವನ್ನ ಹೆದರ್ಸೋಕೋಸ್ಕರ ಈ ಬಂದೂಕ ತೋರಿಸ್ದೆ. ನನ್ನ ಮಗ ಚೆನ್ನಾಗಿರ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿದೆ. ನನ್ನ ಮಗನ್ ನಾನು ಕೊಲ್ತೀನ. ನೋ 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 ಲಕ್ಷ್ಮಿ ನೋ. ಮತ್ತೊಂದು ಹೊಸ ನಾಟಕ ಶುರು ಮಾಡ್ತಾ ಇದ್ದೀರಾ ಮಿಸ್ಟರ್ ಮಾಧವ್ ರಾವ್? ಏನಿದೆಯೋ, ಜನ್ಮ ಕೊಟ್ಟ ತಂದೆನ ಹೆಸರು ಹೇಳಿ ಕರೆದು ಅವಮಾನ ಮಾಡ್ತೀಯೇನೋ? ನಮ್ಮಪ್ಪನ ಹೆಸರು ಕೂಗಿದ್ದಕ್ಕೆ ನೀನ್ ಸಹಿಸ್ಕೊಂಡಿಲ್ವಲ್ಲ, ಆದ್ರೆ ಇವರು ನನ್ನ ರಾಧನ ಕೊಂದು ಬಿಟ್ರಲ್ಲ. ಏನು ಅಂದ್ರೆ ಇವನು ಹೇಳ್ತಾ ಇರೋದಲ್ಲ ನಿಜಾನ? ರಾಧಾ ಸತ್ತೋದ್ರೆ ಏನ್ ಮಾಡ್ತೀಯ ಅಂತ ಅವತ್ ಕೇಳಿದೆಲ್ಲ, ಅದು ಪುತ್ರ ಇವತ್ ಹೇಳ್ತೀನಿ. ನಾನು ಅಲ್ಲಿಗೆ ಹೋಗ್ತೀನಿ, ಅವಳನ್ನೇ ಸೇರ್ತೀನಿ. ಕೃಷ್ಣ, ಕೃಷ್ಣ, ನಿಂತ್ಕೊಡು, ನನ್ನ ಮಾತು ಕೇಳೋ. ಕೃಷ್ಣ, ಏನಂದ್ರೆ ಅವನು ಹೊರಟೋಗ್ತಿದ್ದಾನೆ, ನನ್ನ ಕೃಷ್ಣ ಹೊರಟೋಗ್ತಿದ್ದಾನೆ. ಅಂದ್ರೆ ಅವನ್ನ ತಿದ್ದಕ್ಕೋಸ್ಕರ ಈ ಬಂದು ಹೋಗಿಸ್ತೆ. ಅದೀಗ ಈಗ ಸರ್, ನೀವು ಸಾಯ್ಬೇಕಾದವ್ರಲ್ಲ ಸರ್, ಕೃಷ್ಣನ ಕಾಪಾಡ್ಬೇಕಾದವ್ರು. ನಾನು ಹೇಗವನ್ನು ಕಾಪಾಡ್ಲಿ, ನಾನು ಹೇಗವನ್ನು ಕಾಪಾಡ್ಲಿ? ಆ ರಾಜನ್ನ ಕೊಲ್ಲು ಅಂತ ಹೇಳಿದವನೇ ಈ ಪಾಪಿ. ರಾಜನ್ನು ಕೃಷ್ಣನ್ನು ಬೇರೆ ಮಾಡ್ಬಿಟ್ಟೆ.
ನೀವು ತಿಳ್ಕೊಂಡಾಗ ಏನೂ ನಡೆದಿಲ್ಲ ಸರ್. ಅವತ್ ನರಸಯ್ಯ ಬಂದು ಕೇಳ್ಕೊಂಡಾಗ ನನ್ನ ಹೃದಯ ಕರಗಿ ಅವ್ರನ್ನ ಎಷ್ಟೇ ಕಳಿಸ್ಬಿಟ್ಟೆ. ರಾಧಾ ಸತ್ತಿಲ್ಲ ಸರ್, ಅವಳು ಬದುಕಿದ್ದಾಳೆ ಸರ್. ನಾನೊಬ್ಬ ಜ್ಯೂಸೈತು ಆಗಿದ್ದೀನಿ ಅಂತ ನಿಮ್ ಯಾರು ಗೊತ್ತಿಲ್ಲ ಅಲ್ಲ. ಇವನ್ನ ಕೊಲ್ಲ ಬಂದ ಅವ್ರನ್ನೆಲ್ಲ ಯಮಲೋಕ ಕಳಿಸೋನು ಇವನು. ಏ ಮಾವ, ಹಣವಂತರಿಗಿರೋ ಅಲ್ಕಾ ಬುದ್ಧಿನೂ ನಿನ್ ತಿಳಿದೇ ಹೋಯ್ತಲ್ಲ. ಲೇ ಸುಬ್ಬ, ನಾನು ನನ್ ಮಗಳು ಬಹಳ ನೊಂದಿದ್ದೀನಿ, ಬೇಕಿದ್ರೆ ನೀನೇ ಇವಳನ್ನ ಮದುವೆ ಮಾಡ್ಕೊಳ. ಇವನು ದೋರೆ ತಿಂದ ಅಭ್ಯಾಸನೇ ಇರ, ಇನ್ನೊಬ್ಬ ತಿಂದು ಹೋಗುದು ಉಗುಲ್ ಬಿಟ್ಟು ಸಿಪ್ಪೆ ತಿಂದ ಅಭ್ಯಾಸ ಇಲ್ಲ. ಈ ಮಾನಗೆಟ್ಟೋಣ ಕುಣಿಯದೆ ಸೋತಾಗ. ಈ ಕಾಲು ನೋದು ಕುಣಿಯದೆ ಸೋತಾಗ, ಈ ಗಜ್ಜನಾದ ಕೇಳದೆ ಹೋದಾಗ, ನನ್ನ ಜೀವ ಕ್ಷಣವು ನಿಲ್ಲದು, ನನ್ನ ಹಾಡು ಇಂದು ಕೇಳದು. ನನ್ನ ಜೀವ ಕ್ಷಣವು ನಿಲ್ಲದು, ನನ್ನ ಹಾಡು ಇಂದು ಕೇಳದು. ಎಲ್ಲಿ ನೀನು ಅಲ್ಲಿ ನಾನು, ಇನ್ನು ಇಲ್ಲಿ ನಾನು ನಿಲ್ಲೆನು. ಈ ಕಾಲು ನೊಂದು ಕುಣಿಯದೆ ಸೋತಾಗ, ಹೀಗೆ ಜನದ ಕೇಳದೆ ಹೋದಾಗ. ಿಯನು ಬೆರಳು ಗುತ್ತದಿರೆ ಸ್ವರವು ಬರುವುದೇನು, ಯಾರು ಕೊಳಲಿನಲ್ಲಿ ಉಸಿರ ತುಂಬದಿರೆ ನಾದ ತರುವುದೇನು. ತನುವಲ್ಲಿ ನೀನು ಉಸಿರಾದರೆ, ಉಸಿರಾದ ನೀನೆ ಜೋರಾದರೆ, ಕಣ್ಣು ಕಾಣುವುದೇ ನಿಲ್ಲಲಾಗುವುದೇ ನುಡಿಯೇ ನನ್ನ ಸಿರಿಯೇ. ನಿನ್ನ ನೋಡದಿರೆ ಜೀವ ನಿಲ್ಲುವುದೇ ಚೆಲುವೆ ಬಲದೆ ನುಡಿಯೇ. ಏನಾದ ಮನಸ್ಸಿನೋದು ವಿಷವಾಯ್ತು, ಜೇನಾದ ಮನಸ್ಸಿನೋದು ಕಲ್ಲಾಯ್ತು ವಿಷವಾಯ್ತು. ಸ್ನೇಹವ ತೋರಿದೆ, ಪ್ರೇಮವ ತುಂಬಿದೆ, ಆಸೆಯ ತೋರಿದ ಕಣ್ಣರೆಯಾದೆ. ಈ ಕಾಲು ನೊಂದು ಕುಣಿಯದೆ ಸೋತಾಗ, ಹೀಗೆ ಜನದ ಕೇಳದೆ ಹೋದಾಗ. ಮರೆಯಲಾರೆ ನಿನ್ನ, ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಬೆಳೆದು ಹೋದ ನಿನ್ನ. ಬದುಕಲ್ಲಿ ತಂದೆ ಹೊಸ ಸ್ಫೂರ್ತಿಯ, ನಿನ್ನಿಂದ ಕಂಡೆ ಹೊಸ ಶಾಂತಿಯ, ನನ್ನ ಕಂಬನಿಯ ಹನಿಯು ಬರೆಯುವುದು ನಮ್ಮ ತನೆಯ ಕಥೆಯ. ನನ್ನ ಸಾವಿನಲ್ಲಿ ಇನ್ನು ಮರೆಯುವೆನು ಕಾಡು ತಂದ ವ್ಯಥೆಯ. ಇದಿರಾಯ ದಯ ತೋರು ಸಾಕಿರು ಕಣ್ಣಿ, ಶಾಪವು ಕಾರಣ ಕಾಣೆನು ಬಂದಿಸು ನನ್ನನು. ಈ ಕಾಲು ನೊಂದು ಕುಣಿಯದೆ ಸೋತಾಗ, ಈ ಗಜ್ಜನಾದ ಕೇಳದೆ ಹೋದಾಗ.
ನನ್ನ ಜೀವ ಕ್ಷಣವು ನಿಲ್ಲದು ನನ್ನ ಹಾಡು ಇನ್ನು ಕೇಳದು ನನ್ನ ಜೀವ ಕ್ಷಣವು ನಿಲ್ಲದು ನನ್ನ ಹಾಡು ಇನ್ನು ಕೇಳದು ಎಲ್ಲಿ ನೀನು ಅಲ್ಲಿ ನಾನು ಇನ್ನು ಇಲ್ಲಿ ನಾನು ನಿಲ್ಲೆನು ಈ ಕಾಲು ನೊಂದು ಕುಣಿಯದೆ ಸೋತಾಗ ಈ ಗೆಜ್ಜನಾದ ಕೇಳದು ಹೋದಾಗ ಬೇರೆ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.
ಆಗೋಯ್ತು ಮಗ. ನರಸಯ್ಯ ಹೊಂಟೋಯ್ತು, ಜೋಡಿ ಅಕ್ಕಿ ಯಾರ್ಕೊಂಡು ಹೊಂಟೋಯ್ತು ಹೊಂಟೋಯ್ತು. Ha 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 ha